180ನೇ ಭಾಷ್ಯ ಮಧ್ಯ ಆಗಿದೆ. ನಹಿ ಆತ್ಮೀಯಂ ವಿಜ್ಞಾನ ನಿರಾಕರ್ತವ್ಯಂ ಅಭ್ಯುಪಗಮ್ಯತೆ ಸ್ವಯಂ ವಾ ಆತ್ಮ ಕಶ್ಚಿತ್. ತನ್ನದಾದ ವಿಜ್ಞಾನವನ್ನು ತಾನೇ ಅಲುಗಳಕ್ಕಾಗಲ್ಲ. ತನ್ನ ವಿಜ್ಞಾನ ಇದೆ ಅಂತ ಬೇರೆ ಒಪ್ಕೊಂಡಿದ್ದಾನೆ, ತನ್ನ ವಿಜ್ಞಾನ ಗೊತ್ತಾಗತ್ತೆ ಅಂತ ಒಪ್ಕೊಂಡಿದ್ದಾನೆ. ಆತ್ಮನಂತೂ ಅಲುಗಳಕ್ಕೆ ಆಗೋದೇ ಇಲ್ಲ. ನಾವು ಹೇಳುವಂತ ಆತ್ಮ ಇದಲ್ಲ, ಅವನನ್ನು ಏನ್ ಮಾಡುದು ಅಲುಗಳಕ್ಕೆ ಆಗೋದಿಲ್ಲ. ಆತ್ಮ ಸ್ವಯಂ ಸಿದ್ಧ, ಅವನು ಸ್ವಯಂ ಸಿದ್ಧನಾದ ಆತ್ಮನ ಅಲುಗಳಕ್ಕಾಗಲ್ಲ. ಕಾಣ್ತಾ ಇರುವ ವಿಜ್ಞಾನವನ್ನ ವಿಜ್ಞಾನ ಕಾಣ್ತಾ ಇದ್ಮೇಲೆ ಅದು ದೃಶ್ಯವಲ್ಲ ಅಂತ ಅನ್ನೋಕ್ಕಾಗಲ್ಲ. ದೃಶ್ಯವಾದ್ಮೇಲೆ ಅದು ತನಗೆ ತಾನು ದೃಶ್ಯ ಅನ್ನೋದು ಅಸೋಕ್ತಿ ವ್ಯಾಘಾತ, ಅದು ಸೆಲ್ಫ್ ಕಾಂಟ್ರಡಿಕ್ಷನ್, ಅದು ಹೊಂದಲ್ಲ ಅದು. ಸರ್ವವ್ಯವಹಾರ ಲೋಪ ಪ್ರಸಂಗ, ಸಂವ್ಯವಹಾರ ಲೋಪ ಪ್ರಸಂಗ, ಸರ್ವ ಸಂವ್ಯವಹಾರ. ಹಾಗೆ ಆತ್ಮನೇ ಇಲ್ಲ, ವಿಜ್ಞಾನವೇ ಇಲ್ಲ ಅಂದ್ರೆ ಯಾವ ವ್ಯವಹಾರವೇ ಇಲ್ಲ ಅಂತ ಬಿಡುತ್ತೆ, ವ್ಯವಹಾರಕ್ಕೆ ಲೋಪ ಬಂದ್ಬಿಡುತ್ತೆ. ಅದರಿಂದ ಆತ್ಮನನ್ನಾಗಲಿ ವಿಜ್ಞಾನ ಅಲಗಲಿಕ್ಕಾಗೋದೇ ಇಲ್ಲ. ನಚ ಪ್ರತಿವಾದ್ಯಾದಿಯ ನಚ ಪ್ರತಿವಾದ್ಯಾದಯ ಸ್ವಾತ್ಮನೈವ ಗೃಹ್ಯಂತೆ ಇತ್ಯಭ್ಯುಗಮ, ಸ್ವಾತ್ಮನೈವ ಗೃಹ್ಯಂತೆ ಇತ್ಯಭ್ಯುಗಮ. ಪ್ರತಿವಾದಿಯೇ ಮುಂತಾದ ಪ್ರತಿವಾದಿ, ಪ್ರತಿವಾದಿಯ ದೋಷ ಅದು ಅವರವರಿಗೆ ಅದು ಗೊತ್ತಾಗ್ತಾ ಇದೆ ಅಂತ ಅನ್ನೋಕ್ಕಾಗಲ್ಲ. ಪ್ರತಿವಾದಿಯು ಪ್ರತಿವಾದಿಗೆ ಗೊತ್ತಾಗ್ತಾ ಇದ್ದಾನೆ, ಪ್ರತಿವಾದಿಯ ದೋಷವು ಪ್ರತಿವಾದಿ ದೋಷಕ್ಕೆ ಗೊತ್ತಾಗತ್ತೆ, ಅದು ಹಾಗೆ ಅನ್ನೋಕ್ಕಾಗಲ್ಲ. ನನಗೆ ಪ್ರತಿವಾದಿ ಕಾಣ್ತಿದ್ದಾನೆ, ನನಗೆ ಪ್ರತಿವಾದಿಯ ದೋಷ ಕಾಣ್ತಾ ಇದೆ. ಅಂದ್ಮೇಲೆ ಏನಾಯ್ತು, ಈ ವಿಜ್ಞಾನಕ್ಕಿಂತ ಬೇರೆಯಾಗಿ ಪ್ರತಿವಾದಿ ವಿಜ್ಞಾನ ಪ್ರತಿವಾದಿಯ ದೋಷ ಕಾಣ್ತಾ ಇರ್ಬೇಕಾದ್ರೆ ಅದನ್ನು ಸುಮ್ಮನೆ ವಿಜ್ಞಾನ ವಿಜ್ಞಾನ ಅಂತೇಳಿ ಶಬ್ದ ಗೊತ್ತು ಅಂತೇಳಿ ಪ್ರಯೋಗ ಮಾಡಿದ್ರೆ ಅದೇನು ಪುರುಷಾರ್ಥ ಆಗಲ್ಲ, ಹೊಂದಲ್ಲ ಅದು. ವ್ಯತಿರಿಕ್ತ ಗ್ರಾಹ್ಯಾಹ ಹಿ ತೇ ಅಭ್ಯುಪಗಮ್ಯಂತೆ, ವ್ಯತಿರಿಕ್ತ ಗ್ರಾಹ್ಯಾಹ ಹಿ ತೇ ಅಭ್ಯುಪಗಮ್ಯಂತೆ. ಏನತೆ ಪ್ರತಿವಾದಿ, ಪ್ರತಿವಾದಿ ದೋಷ, ಅವರ ಇದು ಮತ ಎಲ್ಲವೂ ವ್ಯತಿರಿಕ್ತವಾದ ಇನ್ನೊಂದಕ್ಕೆ ಗ್ರಾಹ್ಯ ಅಂತ ಅವರೇ ಒಪ್ಕೊಂಡಿದ್ದಾರೆ, ವಿಜ್ಞಾನವಾದಿಗಳು ಒಪ್ಕೊಂಡಿದ್ದಾರೆ. ನನ್ನ ವಿಜ್ಞಾನಕ್ಕೆ ನೀವುಗಳು ಕಾಣ್ತಿದ್ದೀರಾ, ನಿಮ್ಮ ವಾದ ಕಾಣ್ತಾ ಇದೆ, ಅದರಲ್ಲಿ ದೋಷ ಕಾಣ್ತಾ ಇದೆ, ಅದೆಲ್ಲವೂ ನನಗೆ ಗೊತ್ತಾಗ್ತಿರ್ಬೇಕಾದ್ರೆ ಅದೆಲ್ಲವನ್ನು ವಿಜ್ಞಾನವೇ ಅಂತೀನಿ ಅಂದರೆ ಅದು ಶಬ್ದ ಮಾತ್ರವಾಗುತ್ತೆ ಹೊರತು ಶಬ್ದಕ್ಕಿಂತ ಬೇರೆ ಏನು ಅವಕ್ಕೆ ಸಾಧ್ಯ ಇಲ್ಲ ಅಂತ. ಬುದ್ಧಿ ವಿಜ್ಞಾನ ಅನ್ನೋದು ಘಟಪಟಾದಿಗಳಂದ್ರೆ ಅದು ಒಂದು ದೃಶ್ಯವಾದ ವಿಜ್ಞಾನವಾದ್ದರಿಂದ ಘಟಪಟಾದಿಗಳಿಲ್ಲ ಅಂದ್ರೆ ವಿಜ್ಞಾನವೂ ಇಲ್ಲ, ಆತ್ಮದೊಬ್ಬನೇ ಇರೋನು. ವಿಜ್ಞಾನ ಇದೆ ಅಂತಂದ್ರೆ ಘಟಪಟಾದಿಗಳು ಇದೆ, ಅದು ಒಂದು ಒಂದು ಒಪ್ಕೊಂಡು ಕಾರ್ಯದಲ್ಲಿ ಒಂದು ಒಪ್ಕೊಂಡು ಒಂದಿಲ್ಲ ಅನ್ನೋಕ್ಕಾಗಲ್ಲ. ಎಲ್ಲವೂ ಕಾರ್ಯ ಅಂತ ಆದಾಗ ಕಾರ್ಯದಲ್ಲಿ ಏಕದೇಶವನ್ನು ಒಪ್ಕೊಳ್ಳೋದು, ಏಕದೇಶವನ್ನು ಅಲುಗಳೇದು ಆಗಲ್ಲ. ಅಲುಗಳಂದ್ರೆ ಪೂರ್ತಿ ಅಲುಗಳಿಬೇಕು, ಒಪ್ಕೊಂಡ್ರೆ ಪೂರ್ತಿ ಒಪ್ಕೊಂಡು. ವ್ಯತಿರಿಕ್ತ ತಸ್ಮಾತ್ ತದ್ವತ್ ಸರ್ವಮೇವ ವ್ಯತಿರಿಕ್ತ ಗ್ರಾಹ್ಯಂ ವಸ್ತು, ಸರ್ವಮೇವ ವ್ಯತಿರಿಕ್ತ ಗ್ರಾಹ್ಯಂ ವಸ್ತು ಜಾಗೃದ್ ವಿಷಯತ್ವಾತ್, ಜಾಗೃದ್ ವಿಷಯತ್ವಾತ್ ಜಾಗೃದ್ ವಸ್ತು ಪ್ರತಿಪಾದ್ಯಾದಿವತ್, ಜಾಗೃದ್ ವಸ್ತು ಪ್ರತಿಪಾದ್ಯಾದಿವತ್ ಇದು ಸುಲಭೋ ದೃಷ್ಟಾಂತ, ಸುಲಭೋ ದೃಷ್ಟಾಂತ. ಅದರಿಂದ ಅದರಂತೆ ಅಂದ್ರೆ ಪ್ರತಿವಾದಿ, ಪ್ರತಿವಾದಿಯ ದೋಷ, ಅವನ ವಾದ ಎಲ್ಲವೂ ಗೊತ್ತು. ಬೇರೆಯಾಗಿರುವ ವಿಜ್ಞಾನಕ್ಕೆ ಗ್ರಾಹ್ಯವಾಗಿರುವಂತಹ ವಸ್ತು ಅಂತ ಜಾಗೃದ್ ವಸ್ತು ವಿಷಯತ್ವ ಹೆಚ್ಚು ಜಾಗೃತಿನ ವಸ್ತುವಿಗೆ ವಿಷಯವಾಗಿದೆ. ಜಾಗೃತಲ್ಲಿ ಕಾಣುವಂತಹ ಪದಾರ್ಥವು ಪದಾರ್ಥಕ್ಕೆ ಅದು ಘೋಷವಾಗುತ್ತ ಘೋಷವಾಗುವಂತದ್ದಾಗಿದೆ ಅಂತ ಜಾಗೃದ್ ವಿಷಯ ಕರೆಕ್ಟ್ ಮಾಡ್ತಾ ಹೋಗಿ ಗುರುಳೇದು. ಪ್ರತಿ ವಾದ್ಯಾದಿ ದೇವತು ಅಂತ ನಮ್ಮ ಬುಕ್ ಅಲ್ಲಿ ವಾದ್ಯಾದಿ ಕರೆಕ್ಟ್ ಇದೆ. ಪ್ರತಿ ವಾದ್ಯ ಅಂತ ಹೇಳಿದ ಕೇಳಿಸ್ತು ನಂಗೆ. ಪ್ರತಿ ವಾದ್ಯ ಪಾಲ್ಯ ಪ್ರತಿ ವಾದ್ಯ ಕರೆಕ್ಟ್ ಸರಿ ಇದೆ. ಪ್ರತಿ ಪ್ರತಿವಾದಿ ಮುಂತಾದವರು ತಮ್ಮಿಂದಲೇ ತಾವು ಗ್ರಹಣೆ ಮಾಡಲ್ಪಡುವುದಿಲ್ಲ, ಅದು ಬೇರೆಯಾಗಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ. ಆದ್ದರಿಂದ ಅದರಂತೆಯೇ ಎಲ್ಲವೂ ವ್ಯತಿರಿಕ್ತವಾದದಕ್ಕೆ ಗ್ರಾಹ್ಯವಾದ ವಸ್ತು ಜಾಗೃದ್ ವಿಷಯವಾದದ್ದಾದ್ದರಿಂದ ಜಾಗೃದ್ ವಸ್ತು ಪ್ರತಿವಾದಿಯೇ ಮುಂತಾದವರಂತೆಯೇ ಎಲ್ಲವೂ ಘಟಪಟಾದಿಗಳು
ಬೇರೆಯಾದ ವಸ್ತು, ವಿಜ್ಞಾನವೂ ಬೇರೆಯಾದದ್ದು ಅಂತ ಹೇಳಿ ಈ ಸುಲಭವಾಗಿ ದೃಷ್ಟಾಂತ ಅಂತ ಹೇಳ್ತಾ ಇದ್ದಾರೆ. ಸಂತತ್ಯಂತರವತ್ ವಿಜ್ಞಾನಾಂತರವಚ್ಚೇತಿ. ಸಂತತ್ಯಂತರವತ್ ವಿಜ್ಞಾನಾಂತರವಚ್ಚೇತಿ, ಅದರ ಸಂತತಿ ಹೇಗೆ ಬೇರೆ ಬೇರೆಯೋ, ಸಂತತಿ ಸಾಲು, ಘಟ ಸಂತತಿ, ಘಟ ವಿಜ್ಞಾನ ಸಂತತಿ, ಘಟ ಸಂತತಿ ಪದಾರ್ಥ, ಅದರ ಪದಾರ್ಥಗಳ ಸಾಲು ಅನ್ನೋ ಹಾಗೆ ವಿಜ್ಞಾನದ ಸಾಲು, ವಿಜ್ಞಾನದ ಸಾಲು ಅಂದಮೇಲೆ ಅದು ವಿಜ್ಞಾನಕ್ಕೆ ಗೋಚರವಾಗಲ್ಲ, ವಿಜ್ಞಾನ ವ್ಯತಿರಿಕ್ತವಾಗಿರುವ ಇನ್ನೊಂದಕ್ಕೆ ಗೋಚರವಾಗಬೇಕು. ಹೇಗೆ ಘಟದ ಸಂತತಿ ಘಟಕ್ಕೆ ಗೊತ್ತಾಗಲ್ವೋ, ಪಟ ಸಂತತಿ ಪಟಕ್ಕೆ ಹೇಗೆ ಗೊತ್ತಾಗಲ್ವೋ, ವಿಜ್ಞಾನ ಸಂತತಿ ವಿಜ್ಞಾನಕ್ಕೆ ಗೋಚರವಾಗುವುದಲ್ಲ. ಹಾಗಾಗಿ ತಸ್ಮಾತ್ ವಿಜ್ಞಾನವಾದಿನಾಪಿ ಅಶಕ್ಯಂ ವಿಜ್ಞಾನ ವ್ಯತಿರಿಕ್ತಂ ಜ್ಯೋತಿರಂತರಂ ನಿರಾಕರ್ತುಂ. ಜ್ಯೋತಿರಂತರಂ ನಿರಾಕರ್ತುಂ, ಅಂದರೆ ವಿಜ್ಞಾನವಾದಿಗೂ ವಿಜ್ಞಾನಕ್ಕಿಂತ ಬೇರೆಯಾಗಿರುವ ಜ್ಯೋತಿಷ್ಯ ಗೊತ್ತಾಗಿ ಬರುತ್ತಿರುವಾಗ ಅದನ್ನು ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ವಿಜ್ಞಾನ ಗ್ರಾಹ್ಯ ಅಂತ ಯಾವಾಗ ಒಪ್ಪಂಬಿಟ್ಟ ತನಗೆ ತಾನು ಗ್ರಾಹ್ಯ ಅನ್ನೋದು ಆಗೋದಿಲ್ಲ. ಘಟ ಹೇಗೆ ಗ್ರಾಹ್ಯ ಅಂದರೆ ಘಟ ವ್ಯತಿರಿಕ್ತವಾದ ವಿಜ್ಞಾನ ಗ್ರಾಹ್ಯವೋ, ವಿಜ್ಞಾನ ಗ್ರಾಹ್ಯ ಅಂದರೆ ವಿಜ್ಞಾನ ವ್ಯತಿರಿಕ್ತವಾದ ಇನ್ನೊಂದು ಜ್ಯೋತಿಷಿಗೆ ಅದು ಗ್ರಾಹ್ಯವೇ ಹೊರತು ತನ್ನ ಹೆಗಲನ್ನು ತಾನು ಹತ್ಕೊಳ್ಳಲ್ಲ. ಕರ್ಮಕರ್ತೃತ್ವ ವಿರೋಧ, ತಾನೇ ಕರ್ತೃ ತಾನೇ ಕರ್ಮನೇ ಕರ್ತೃ, ಕರ್ಮನೇ ಸಬ್ಜೆಕ್ಟು ಆಬ್ಜೆಕ್ಟು, ಎರಡೂ ಒಂದೇ ಯುಗಪತ್ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ವಿಜ್ಞಾನ ಗ್ರಾಹ್ಯವಾಗಿದೆ ಅಂತ ಆದ್ದರಿಂದ ವಿಜ್ಞಾನ ಗ್ರಾಹಕವಾಗಿರೋ ಮತ್ತೊಂದು ಜ್ಯೋತಿಷು ಇದೇ ಏನು ಸಿದ್ಧವಾಗುತ್ತೆ. ಸ್ವಪ್ನ ವಿಜ್ಞಾನ ವಿಜ್ಞಾನ ವ್ಯತಿರೇಕ ಅಭಾವ, ಸ್ವಪ್ನ ವಿಜ್ಞಾನ ವ್ಯತಿರೇಕ ಅಭಾವ ಅಯುಕ್ತಂ ಇದು ಶೇತ್ ಅಯುಕ್ತಂ. ಸ್ವಾಮಿ ಕಲಸಿನಲ್ಲಿ ಎಲ್ಲೋ ಬರೀ ಬುದ್ಧಿ ವಿಜ್ಞಾನವೇ ತಾನೇ, ಎಲ್ಲ ಮನಸ್ಸೇ ತಾನೇ, ಮನಸ್ಸೇ ನೋಡುವಂಥದ್ದಾಗಿಯೂ ನೋಡಿಸ್ಕೊಳ್ತಾ ಇದೀವಿ ತೋರ್ತಾ ಇದೆಯಲ್ಲ, ಆ ದೃಷ್ಟಾಂತಂತೆ ಇಲ್ಲೂ ಮಾಡ್ಕೋಬಹುದಲ್ಲ. ಎಲ್ಲವೂ ವಿಜ್ಞಾನವೇ, ವಿಜ್ಞಾನವೇ ಗ್ರಾಹ್ಯವಾಗಿಯೂ ಗ್ರಾಹಕವಾಗಿಯೂ ತೋರ್ತಾ ಇದೆ ಅಂತ ಯಾಕೆ ಅನ್ಕೋಬಾರ್ದು. ಸ್ವಪ್ನದಲ್ಲಿ ಎಲ್ಲವೂ ವಿಜ್ಞಾನವೇ, ಅರಿತಾ ಇರೋದು ವಿಜ್ಞಾನವೇ, ಅದರಂತೆ ಜಾಗ್ರತೆಯಲ್ಲೂ ಎಲ್ಲವೂ ಘಟಪಟಾದಿಗಳ ವಿಜ್ಞಾನ, ಅದು ಅರಿತಾ ಇರೋ ಬುದ್ಧಿ ವಿಜ್ಞಾನ ಅಂತ ಹಾಗೆ ಅನ್ಕೋಬಹುದಲ್ಲ ಅಂದ್ರೆ ಅಭಾವಾದಪಿ ಭಾವಸ್ಯ ವಸ್ತುವಂತತ್ವೋಪಪತ್ತೇ. ಅಭಾವಾದಪಿ ಭಾವಸ್ಯ ವಸ್ತುವಂತತ್ವೋಪಪತ್ತೇ. ಅಭಾವದ ಅಭಾವಕ್ಕಿಂತಲೂ ಅಲ್ಲಿ ಇಲ್ಲ ಅನ್ನೋದಿದೆಯಲ್ಲ, ಅಭಾವಾದ ಅಭಾವಕ್ಕಿಂತ ಭಾವ ಮತ್ತೊಂದು ವಸ್ತು, ಅಭಾವ ಭಾವ ಒಂದೇ ವಸ್ತು ಅಲ್ಲ, ಅದು ಇಲ್ಲ ಅನ್ನೋದು ಅದು ಇದೆ ಅನ್ನೋದು ಎರಡು ಒಂದೇ ಅಲ್ಲ. ಯಾತಕ್ಕಂದ್ರೆ ಮುಂದೆ ಹೇಳ್ತಾರೆ, ಭವತೈವ ತಾವತ್ ಸ್ವಪ್ನೆ ಘಟಾದಿ ವಿಜ್ಞಾನಸ್ಯ ಭಾವಭೂತತ್ವಂ ಅಭಿಭಗತಂ. ನೀನೇ ಒಪ್ಕೊಂಡಿದೀಯ ಕನಸಿನಲ್ಲಿ ಘಟಾದಿ ವಿಜ್ಞಾನ ವಸ್ತು ರೂಪವಾಗಿದೆ, ಹೊರಗಡೆ ಇದೆ ಇರುತ್ತೆ ಅದು, ತತ್ಕಾಲದಲ್ಲಿ ಘಟಪಟಾದಿಗಳು ಭಾವರೂಪವಾಗಿ ವಿಜ್ಞಾನಕ್ಕೆ ಗೋಚರವಾಗಿ ಕನಸಿನಲ್ಲಿ ಇರುತ್ತೆ, ನೀನೇ ಒಪ್ಕೊಂಡಿದೀಯಾ ಅಂತ ಇದ್ದಾರೆ. ಅವನು ಒಪ್ಕೊಂಡಿದಾನೋ ಒಪ್ಕೊಂಡಿದ್ದಾನೋ ನನಗೆ ಗೊತ್ತಾಗಲ್ಲ. ಭಾಷ್ಯಕಾರ ಹೇಳ್ತಾರೆ ನೀನೇ ಅಂಗೀಕಾರ ಮಾಡ್ಕೊಂಡಿದೀಯಾ ಘಟಪಟಾದಿಗಳೆಲ್ಲವೂ ಸ್ವಪ್ನ ವಿಜ್ಞಾನಕ್ಕಿಂತ ಬೇರೆಯಾಗಿ ಇರುತ್ತೆ ಅಂತ ನೀನೇ ಒಪ್ಕೊಂಡಿದೀಯಾ ಅಂತ ಅಂತಾರೆ. ತದ್ ಅಭ್ಯುಪಗಮ್ಯ ತದ್ ವ್ಯತಿರೇಕೇಣ ಘಟಾದ್ಯಭಾವ ಉಚ್ಯತೆ. ತದ್ಯುಪಗಮ್ಯ ತದ್ ವ್ಯತಿರೇಕೇಣ ಘಟಾದ್ಯಭಾವ ಉಚ್ಯತೆ. ಅದನ್ನ ಒಪ್ಕೊಂಡ್ಬಿಟ್ಟು ಆಗಲೇ ಅದು ಯಾವುದು ಇಲ್ಲ ಅದೆಲ್ಲ ವಿಜ್ಞಾನ ಅಂತ ಈಗ ಮತ್ತೆ ಹೇಳ್ತಾ ಇದೆಯಾ, ಕುರ್ಚಿ ಕಾಣ್ತಾ ಇದೆ ಅಂತೀಯ, ಮತ್ತೆ ಕುರ್ಚಿ ಕಾಣ್ತಾ ಇಲ್ಲ ಬರೀ ವಿಜ್ಞಾನ ಅಂತ ಅಂತೀಯ, ಕುರ್ಚಿ ಇಲ್ಲ ಅನ್ನೋದು ಕುರ್ಚಿ ಕಾಣ್ತಾ ಇದೆ ಅನ್ನೋದು ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಇದು ವಿರುದ್ಧ, ಅದು ಕುರ್ಚಿ ಕಾಣ್ತಾ ಇದೆ ವಿಜ್ಞಾನ ಗೋಚರವಾಗಿದೆ ಅಂತ ಅನ್ನೋದು, ಈಗ ಕುರ್ಚಿ ಇಲ್ಲ ವಿಜ್ಞಾನವೇ ಅಂತ ಅನ್ನೋದು, ಇದು ಎರಡೂ ಒಂದು ಹೊಂದಲ್ಲ. ಕುರ್ಚಿ ಕಾಣ್ತಾ ಇದ್ರೆ ಕುರ್ಚಿ ವಿಜ್ಞಾನ ಗ್ರಾಹ್ಯವಾಗಿದೆ, ಕುರ್ಚಿ ಇಲ್ಲ ಅಂದ್ರೆ ಅದು ಕುರ್ಚಿ ವಿಜ್ಞಾನವೇ ಕುರ್ಚಿ ಅನ್ನೋದು ಸರಿ ಆಗಲ್ಲ. ಕುರ್ಚಿ ಇಲ್ಲದೆ ಮೇಲೆ ಕುರ್ಚಿ ವಿಜ್ಞಾನ ಹೆಂಗ್ ಬರುತ್ತೆ? ಕುರ್ಚಿ ಇದು ಕುರ್ಚಿ ವಿಜ್ಞಾನ ಆಗತ್ತೋ, ಕುರ್ಚಿ ಇದೇ ಕುರ್ಚಿ ವಿಜ್ಞಾನ, ಬುದ್ಧಿಯಲ್ಲೇ ಕುರ್ಚಿ ವಿಜ್ಞಾನ ಬಂದ್ಬಿಡುತ್ತೋ? ನಿರ್ನಿಮಿತವಾಗಿ ಕುರ್ಚಿ ವಿಜ್ಞಾನ, ಪುಸ್ತಕ ವಿಜ್ಞಾನ, ಘಟ ವಿಜ್ಞಾನ, ಭಿತ್ತಿ ವಿಜ್ಞಾನ ಹೆಂಗ್ ಬಂದ್ಬಿಡುತ್ತೆ ಬುದ್ಧಿಯಲ್ಲಿ? ವಸ್ತು ಇದ್ಕೊಂಡೇ ತಾನೇ ಬರಬೇಕು, ಹೊರಗಡೆ ವಸ್ತು ಇದೇನೆ ಬುದ್ಧಿ ವಿಜ್ಞಾನ ಉಂಟಾಗೋಲ್ಲ. ಅದು ಒಪ್ಕೊಂಡಿವಾಗ ಇಲ್ಲ ಅಂತ ಇದೆಯಾ? ಸ ವಿಜ್ಞಾನ ವಿಷಯ ಘಟಾದಿಹಿ, ಸ ವಿಜ್ಞಾನ ವಿಷಯ ಘಟಾದಿಹಿ ಯದ್ಯಭಾವ ಯದಿವ ಭಾವ ಸ್ಯಾತ್, ಯದ್ಯಭಾವ ಯದಿವ ಭಾವ ಸ್ಯಾತ್ ಉಭಯಥಾಪಿ ಘಟಾದಿ ವಿಜ್ಞಾನಸ್ಯ, ಉಭಯಥಾಪಿ ಘಟಾದಿ ವಿಜ್ಞಾನಸ್ಯ ಭಾವಭೂತತ್ವಂ ಅಭ್ಯುಗತಮೇವ, ಭಾವಭೂತತ್ವಂ ಅಭ್ಯುಗತಮೇವ. ನೋಡಪ್ಪ, ವಿಜ್ಞಾನಕ್ಕೆ ವಿಷಯವಾದಂತ ಗಡಿಗೆ ಮುಂತಾದ ವಸ್ತು ಅದು ಅಭಾವವೋ ಭಾವವೋ ಹೇಗಾದ್ರೂ ಆಗಲಿ, ಘಟಾದಿ ವಿಜ್ಞಾನವು ಭಾವಭೂತತ್ವಂ, ಘಟಾದಿ ವಿಜ್ಞಾನವು ಭಾವರೂಪವಾಗಿದೆ ಅನ್ನೋದನ್ನ ನೀನು ಒಪ್ಕೊಂಡಿದೀಯ. ಘಟಾದಿ ವಿಜ್ಞಾನ ಇದೆಯಲ್ಲ, ವಿಜ್ಞಾನವೂ ನೀನು ಅಲಗಳಿಯಲ್ಲ,
ಘಟಾದಿಗಳು ಭಾವವೋ ಅಭಾವವೋ ಏನಾದ್ರೂ ಆಗಲಿ ಅದು ಅದನ್ನ ಪಕ್ಕಕ್ಕಿಟ್ಬೇಡ. ಘಟಾದಿಗಳ ವಿಷಯದಲ್ಲಿ ಅದು ವಿಜ್ಞಾನ ಭಾವಭೂತ ಅಂತ ಒಪ್ಪಳ್ತೀಯೋ ಇಲ್ವೋ? ಘಟಾದಿ ವಿಜ್ಞಾನ ಭಾವಭೂತ ಅಂತಂದ್ರೆ ಅವಾಗ ನತೃತ್ವ ನಿವರ್ತಯಿತು ಬೇಕಿದೆ. ಅದನ್ನ ಇದನ್ನ ಬುದ್ಧಿ ವಿಜ್ಞಾನದಿಂದ ತೆಗೆದುಹಾಕಕ್ಕಾಗಲ್ಲ. ಅದನ್ನ ತೆಗೆದುಹಾಕೋದು ಇನ್ನೊಂದಾಗಬೇಕೆ ಹೊರತು ಆ ಭಾವಭೂತತ್ವವನ್ನ ಅದೇ ತೆಗೆದುಹಾಕೋದು ಅದೇ ಉಂಟು ಮಾಡೋದು ಆಗೋಲ್ಲ. ಮತ್ತೊಂದರಿಂದ ಅದರ ತೋರಿಕೆ ಉಂಟಾಗೋಕೆ ಆಗ್ತಾ ಇದೆ. ಘಟಾದಿ ವಿಜ್ಞಾನದ ಭಾವಭೂತತ್ವ ಒಪ್ಕೊಂಡೇ ಇದೆಯಾ? ಅದನ್ನ ಅಲ್ಲಬೇಕಾಗಲ್ಲ. ತನ್ನ ನಿವರ್ತಕ ನ್ಯಾಯ ಅಭಾವ ಅದು ನಿವರ್ತಕ ನ್ಯಾಯ. ಘಟಾದಿ ವಿಜ್ಞಾನ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ ಅದಕ್ಕೆ ಯುಕ್ತಿ ಇಲ್ಲ. ಘಟಾದಿ ವಿಜ್ಞಾನ ಕಾಣ್ತಾ ಇರೋದು ಅನುಭವದಿರುವಾಗ ಅದು ವಿಜ್ಞಾನವೂ ಇಲ್ಲ, ಅದು ಕಲ್ಪನೆ ಅಂತಂದ್ರೆ ಅದು ಯುಕ್ತಿ ಇಲ್ಲ, ದೃಷ್ಟಾಂತ ಇಲ್ಲ. ಏತೇನ ಸರ್ವಸ್ಯ ಶೂನ್ಯತ ಪ್ರತ್ಯುಕ್ತ. ಏತೇನ ಸರ್ವಸ್ಯ ಶೂನ್ಯತ ಇಷ್ಟು ಹೇಳಿದ್ರಿಂದ ಎಲ್ಲವೂ ಶೂನ್ಯ ಅಂತಂದಲ್ಲ, ಅದಕ್ಕೂ ಉತ್ಸಾಹ ಕೊಟ್ಟಂಗಾಯ್ತು. ಶೂನ್ಯ ನೋಡುವಂತ ಜ್ಯೋತಿರಂತರ ಇಟ್ಕೊಂಡ್ರೆ ಶೂನ್ಯ ಅನ್ಬೇಕೆ ಹೊರತು ಮತ್ತೊಂದು ಜ್ಯೋತಿ ಇಟ್ಕೊಳ್ಳೋದೇನೆ ಶೂನ್ಯ ಪ್ರತಿವಾದ ಮಾಡಕ್ ಆಗೋದೇ ಇಲ್ಲ. ಪ್ರತ್ಯಗಾತ್ಮ ಗ್ರಾಹ್ಯತ ಆತ್ಮನ ಅಹಮಿತಿ ಮೀಮಾಂಸಕ ಪಕ್ಷ ಪ್ರತ್ಯುಕ್ತ. ಪ್ರತ್ಯಗಾತ್ಮ ಗ್ರಾಹ್ಯತ ಆತ್ಮನೋ ಅಹಮಿತಿ ಮೀಮಾಂಸಕ ಪಕ್ಷ ಪ್ರತ್ಯುಕ್ತ. ಮೀಮಾಂಸಕರು ಈ ಆತ್ಮನು ಆತ್ಮನಿಂದಲೇ ಆತ್ಮ ಗ್ರಹಿಸಲ್ಪಡ್ತಾನೆ ಅಂತಂತಾರೆ. ಅದು ಅದಕ್ಕೂ ಕೂಡ ಉತ್ತರ ಕೊಟ್ಟಂಗಾಯ್ತು. ಮೀಮಾಂಸಕ ಪಕ್ಷವೂ ಸರಿಯಲ್ಲ ಅಂತ ಹೇಳಂಗ ಅದು ತಾನೇ ತನ್ನನ್ನು ನೋಡುತ್ತೆ ಅಂತ. ಅವರು ತಾನೇ ತನ್ನನ್ನು ನೋಡುತ್ತೆ ಅಂದ್ರೆ ವಿಜ್ಞಾನವಾದವೇ ಆಯ್ತು. ಯಥಾ ಪ್ರಕಾರ ವಿಜ್ಞಾನ ವಿಜ್ಞಾನವನ್ನು ನೋಡುತ್ತೆ ಅಂದ್ರೆ ಹೇಗೆ ದೋಷವೋ, ಅಹಂಪ್ರತ್ಯ ಅಹಂಪ್ರತ್ಯವನ್ನೇ ನೋಡುತ್ತೆ ಅಂತಂದ್ರೆ ಮತ್ತೆ ಬೊಂಬನ ಸೀಳ್ ಬಿಟ್ಟು ಎರಡು ಭಾಗ ಮಾಡಿ ಈ ಭಾಗ ನೋಡಿಸ್ಕೊಳುತ್ತೆ ಈ ಭಾಗ ನೋಡುತ್ತೆ ಅನ್ನೋ ಹಾಗೇನೆ ಅಹಂಪ್ರತ್ಯವನ್ನು ಅರ್ಧ ಮಾಡಿ ಒಂದು ಅರ್ಧ ನೋಡುತ್ತೆ ಒಂದು ಅರ್ಧ ನೋಡಿಸ್ಕೊಳುತ್ತೆ ಮಾಡ್ಬೇಕಾಗುತ್ತೆ. ಅದು ಅನುಭವ ವಿರುದ್ಧ, ಅದು ಹೊಂದಲ್ಲ. ಅಹಂಪ್ರತ್ಯ ಅದೇ ಹೇಳೋದು ಆತ್ಮ ತನ್ನನ್ನು ತಾನೇ ತನ್ನಿಂದ ತಿಳ್ಕೊಂತು ಅಂತ. ನಾವು ಔಪಚಾರಿಕ ತಿಳ್ಕೊಳ್ಳೋದು ಇಲ್ಲ ಅಲ್ಲಿ ಹಂಗೆ ತಿಳ್ಕೊಳ್ಳೋದು ಅನ್ನೋದು ನಾವು ಸುಮ್ಮನೆ ಇದಾಗಿ ಹೇಳ್ತೇವೆ. ತಿಳ್ಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಲ್ಲಿ. ತಿಳಿದೇ ಆದ್ರಿಂದ ಅದೇ ತಿಳಿವು, ಅದೇ ಅರಿವಾದ್ರಿಂದ ಅದು ಅರಿಯೋದು ಅನ್ನೋ ಕ್ರಿಯೆ ಇಲ್ಲ ಅಲ್ಲಿ. ಕ್ರಿಯೆ ಇಟ್ಕೊಂಡು ನಾವು ತಿಳ್ಕೊಳ್ತು ಅಂತ ಹೇಳೋದೇ ಇಲ್ಲ. ಇವರೆಲ್ಲರೂ ಕ್ರಿಯಾರೂಪವಾಗಿ ಹೇಳ್ತಾರೆ, ಅರಿಯೋ ವ್ಯಾಪಾರ ಅರಿಯೋ ಕ್ರಿಯೆ ಇದೆ ಅಂತ. ಅದು ಹೊಂದಲ್ಲ ಅಂತಾರೆ. ಪರಿಪೂರ್ಣ ಚೈತನ್ಯದಲ್ಲಿ ಚೈತನ್ಯ ಮಾತ್ರವೇ ಆತ್ಮ, ಅದೇ ಸ್ವರೂಪ ಅಂಥೇಳಿ ಅದನ್ನೇ ಔಪಚಾರಿಕವಾಗಿ ಅದೇ ಅದನ್ನು ಗೊತ್ತು ಮಾಡಿದ್ರೆ ಅನ್ಬೇಕು ಹೊರತು ಇದ್ಬೇಕು. ಇದು ಆಬ್ಜೆಕ್ಟಿವಾಗಿ ಗೊತ್ತಾಗಲ್ಲ, ವಿಷಯವಾಗಿ ಗೊತ್ತಾಗಲ್ಲ. ಆತ್ಮನಾಗಿ ಅದು ಅನುಭವಕ್ಕೆ ಬರುತ್ತೆ. ಅದು ಆತ್ಮ ಅನುಭವಕ್ಕೆ ಬರೋದು ವ್ಯವಹಾರಕ್ಕೆ ಹೇಳಬೇಕೆ ಹೊರತು ಅಲ್ಲಿ ಆ ಆತ್ಮನು ಅನುಭವಕ್ಕೆ ಬರ್ತಾನೆ ಅನ್ನೋ ವಾಕ್ಯ ತಪ್ಪೇ ಅದು. ಆತ್ಮನು ಯಾರಿಗೆ ಯಾವ ಅನುಭವಕ್ಕೆ ಬರ್ತಾನೆ ಕೇಳಿದ್ರೆ ಬಿಡಿಸಿ ಹೇಳೋಕ್ಕಾಗಲ್ಲ. ಆತ್ಮನೇ ಅನುಭವ ಅಂತ ಆದ್ಮೇಲೆ ಅನುಭವಕ್ಕೆ ಬರುತ್ತೆ ಅಂದ್ರೆ ಏನು? ಅದು ಹೊಂದಲ್ಲ. ಮೀಮಾಂಸಕರು ಅಹಂಪ್ರತ್ಯವು ಅಹಂಪ್ರತ್ಯವನ್ನು ಅರಿಯತ್ತೆ ಅಂತಾರೆ. ಬೌದ್ಧ ಪಕ್ಷದಂತೆ ಅದು ಕೂಡ ದೋಷಯುಕ್ತವಾದದ್ದು. ಇನ್ನು ಮೂರ್ನಾಲ್ಕು ಪ್ಯಾರ ಹೇಗೆ ಇದೆಯಮ್ಮ? ಎರಡು ಪ್ಯಾರ ಅಲ್ಲ, ಮೂರು ಪ್ಯಾರ. ಇದೇ ವಿಚಾರ ಹೋಗ್ಸಲ ಚಕ್ಕರ್ ಹೊಡೆದಿದ್ದು ಸುಲಕ್ಷ್ಮಿ ನಾನು ಬರಲ್ಲ ಅಂತೇಳಿ ಪಾದ ಮಾಡ್ಕೊಂಡು ಓ ಹಿಂದ್ ಮನೆ ಹಿಂದಿನ ದಿನ ಮನೆ ನೋಡ್ಕೊಂಡು ಈ ಮೂರು ದಿನ ಪಾಠಕ್ಕೆ ಹೋಗಲ್ಲ ಅಂತ ಹೇಳಿ ನೋಡಿ ಇವಾಗ ಸಿಕ್ಕಾಕೊಂಡ್ಬಿಟ್ರು. ಇವಾಗ ಇನ್ನು ಓಡಾಡಕ್ಕಾಗಲ್ಲ. ಈಗ ಅನಿವಾರ್ಯ ಕೂರ್ಲೇಬೇಕಾಯ್ತು ಪಾಠಕ್ಕೆ ಕೇಳಬೇಕು ಏನ್ ಹೇಳ್ತಾ ಅಂತ ನೋಡಿ. ನಿಮ್ಗೆ ಎಷ್ಟು ಚೆನ್ನಾಗಿ ಯಾಕೆ ಇದೆ ನೋಡಿ. ಓ ಯಾವು ನೀವು ಎಂತ ಬುದ್ಧಿವಂತರು ಅಂದ್ರೆ ನಾಳೆ ಪಾಠ ಏನ್ ಇವತ್ತೇ ನೋಡ್ಕೊಂಡ್ಬಿಡೋರು. ನಾಳೆ ಪಾಠ ನೋಡ್ಕೊಂಡ್ಬಿಟ್ಟು ನಾಳೆ ಹೋಗ್ಬೇಕಾಗಿಲ್ಲ ಇವ್ರು ಅದೇ ಎಂತ ಪ್ರಸೆಂಟ್ರು ಅಂದ್ರೆ ಅವರು ಅದು ಒಳ್ಳೊಳ್ಳೆ ಪುರುಷನ್ ಮಾತ್ರ ಬರೋದು, ಬಾಕಿ ಪುರುಷನಿಗೆ ಮನೆ. ಬಹಳ ಬುದ್ಧಿವಂತರು. ಎತ್ತೂಕ್ತಂ ಸಾಲೋಕೋ ಅನ್ಯಶ್ಚ ಅನ್ಯಶ್ಚ ಘಟೋ ಜಾಯತೆ ಇತಿ ತದಸತ್. ಎತ್ತೂಕ್ತಂ ಸಾಲೋಕಃ ಅನ್ಯಶ್ಚಾನ್ಯಶ್ಚ ಘಟೋ ಜಾಯತೆ ಇತಿ. ಅವನಂತಾನೆ ಗಡಿಗೆ ಅನ್ನೋದು ಇಲ್ಲ ಸ್ವಾಮಿ, ಬೆಳಕಿನ ಪ್ರವಾಹವೇ ಗಡಿಗೆಯಾಗಿ ತೋರ್ತಾ ಇದೆ. ಬೇರೆ 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 ಘಟ ಒಂದೊಂದು ಸೆಕೆಂಡ್ಗೂ ಬೇರೆ ಬೇರೆ ಬೆಳಕು ಬರ್ತಾ ಇರ್ತಲ್ಲ, ಬೆಳಕಿನ ಪ್ರವಾಹವನ್ನೇ ಗಡಿಗೆ ಗಡಿಗೆ ಅಂತೀರ, ಅದನ್ನೇ ಕುರ್ಚಿ ಕುರ್ಚಿ ಅಂತೀರ, ಅದನ್ನೇ ಪುಸ್ತಕ ಪುಸ್ತಕ ಅಂತ ಹೇಳೋದು. ಬೆಳಕು ಬಿಟ್ಟು ಗಡಿಗೆನೂ ಇಲ್ಲ, ಪುಸ್ತಕನೂ ಇಲ್ಲ, ಕುರ್ಚಿನೂ ಇಲ್ಲ, ಯಾವುದೂ ಇಲ್ಲ. ಅದನ್ನೇ ಆ ಜಾಗದಲ್ಲಿ ಆ ಹೆಸರನ್ನು ಕರಿತಾ ಇದ್ದೀರಿ ಹೊರತು ಅದು ಪ್ರಕಾಶ ಪ್ರವಾಹ, ಆಲೋಕ ಪ್ರವಾಹ. ಆಲೋಕಕ್ಕಿಂತ ವ್ಯತಿರಿಕ್ತವಾಗಿ ವಸ್ತು ಇಲ್ಲ ಅಂತ ಇದೊಂದು ವಾದ. ಇದು ಇದು ತಪ್ಪು ಅಂತ ಹೇಳ್ತಾರೆ. ಅದು ಅಸತ್ತು
ಸರಿಯಲ್ಲ ಹೇಗೆ ಕ್ಷಣಾಂತರೇಪಿ ಸ ಏವಾಯಂ ಘಟಃ ಇತಿ ಪ್ರತ್ಯಭಿಜ್ಞಾನ ಕ್ಷಣಾಂತರೇಪಿ ಸ ಏವಾಯಂ ಘಟಃ ಇತಿ ಪ್ರತ್ಯಭಿಜ್ಞಾನ ಅಲ್ಲಿ ಗಡಿಯೇ ಇಲ್ಲವಾಗಿದ್ರೆ ಇನ್ನೊಂದು ನಿಮಿಷ ಬಿಟ್ಟು 5 ನಿಮಿಷ ಬಿಟ್ಟು ಅದೇ ಗಡಿಗೆ ಅಂತ ಗುರುತಾಗುತ್ತೆ ಹೊರತು ಈ ಹೊಸ ಗಡಿಗೆ ಬೇರೆ ಗಡಿಗೆ ಅಂತ ಯಾರು ನೋಡಲ್ಲ. ಪ್ರತಿ ಕ್ಷಣಕ್ಕೂ ಅದು ಬೇರೆ 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 ಗಡಿಗೆ ಆಗ್ತಾ ಇದ್ದಿದ್ರೆ ಅದೇ ಗಡಿಗೆ ಅಂತ ಹೇಳಿ ಯಾರು ಪ್ರತಿಭಿಜ್ಞೆ ಗುರುತಾಗೋದು ಐಡೆಂಟಿಫಿಕೇಶನ್ ಅದು ಆಗ್ಬಾರ್ದಾಗಿತ್ತು, ಅದು ಆಗ್ತಾ ಇದೆ. ಈಗ ನೋಡಿದ ಗಡಿಗೆನ 10 ನಿಮಿಷ ಬಿಟ್ಟು ನೋಡಿದ್ರೆ ಅದೇ ಗಡಿಗೆ ಅಂತ ನೋಡ್ತಾನೆ ಹೊರತು ಪ್ರತಿ ಕ್ಷಣಕ್ಕೂ ಬೇರೆ 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 ಗಡಿಗೆ ಅಂತ ಯಾರಿಗೂ ಅನುಭವ ಆಗ್ತಾ ಇಲ್ಲ. ಆದ್ದರಿಂದ ಆ ಗಡಿಗೆ ಕ್ಷಣಿಕವಾಗಿ ಬೇರೆ 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 ಗಡಿಗೆ ಸಾಲು ಬರ್ತಾ ಇದೆ, ಒಂದೇ ಗಡಿಗೆ ಅಲ್ಲ ಅಂತ ಅನ್ನೋದು ಬರೀ ತರ್ಕವೇ ಹೊರತು ಅನುಭವ ಅಲ್ಲ ಅಂತ. ಅವನು ಕ್ಷೌರದ ಕೂದಲಂತೆ ಅದೇ ಅನ್ಸತ್ತೆ ಹೊರತು ಆ ಕ್ಷೌರ ಮಾಡಿ ಕೂದ್ ತೆಗೆದ್ರು ಕೂಡ ಬೇರೆ ಕೂದಲು ಬರುತ್ತಲ್ಲ ಅದು ಅದೇ ಕೂದು ಅದೇ ಕೂದು ಭ್ರಾಂತಿ ಆಗುತ್ತೆ. ಅದೇ ರೀತಿ ಅದೇ ಗಡಿಗೆ ಭ್ರಾಂತಿ ಆಗುತ್ತೆ, ಅದೇ ಗಡಿಗೆ ಅಲ್ಲ, ಪ್ರತಿ ಕ್ಷಣಕ್ಕೂ ಗಡಿಗೆ ನಾಶವಾಗ್ತಾ ಇದೆ, ಬೇರೆ 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 ಗಡಿಗೆ ಹುಡ್ತಾ ಇದೆ ಆ ಕಾಲಕ್ಕೆ ಅಂತಾನೆ. ಈ ದೀಪ ಉರಿಬೇಕಾದ್ರೆ ಬೇರೆ ಬೇರೆ ಎಣ್ಣೆಯಿಂದ ಹೇಗೆ ಉರಿತಾ ಇರುತ್ತೋ ಅದು ಅದೇ ದೀಪ ಅಂತ ತೋರಿಸ್ತೋ ಅದೇ ರೀತಿ ಅದು ಸಾಲು ಅಂತಾನೆ. ಯಾವ ಪದಾರ್ಥವೂ ಸ್ಥಿರ ಇಲ್ಲ, ಎಲ್ಲ ಪದಾರ್ಥವು ಕ್ಷ 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 ಬೇರೆ 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 ಆಗ್ತಾ ಇದೆ, ಆದ್ರೆ ಅದೇ ಅದು ಅದೇ ಅದು ಭ್ರಾಂತಿ ಉಂಟಾಗ್ತಾ ಇದೆ ಅಂತಾರೆ. ಇಲ್ಲ ಇಲ್ಲಪ್ಪ ಅದ್ ಸರಿ ಅಲ್ವಾ? ಅಲ್ಲ, ಯಾಕೆಂದ್ರೆ ಅದೇ ಇದು ಅನ್ನೋದು ಪ್ರತಿಭಿಜ್ಞೆಗೆ ಆಧಾರವೇ ಇಲ್ಲ ಅಂತ ಬರುತ್ತೆ. ಪ್ರತಿಭಿಜ್ಞೆ ಆಗುತ್ತಲ್ಲ, ನೆನ್ನೆ ನೋಡಿದ್ರೆ ಲಕ್ಷ್ಮೀನೇ ನೋಡ್ತಾ ಇದ್ದೀನಿ, ನೆನ್ನೆ ನೋಡಿದಂತೆ ಸೂರ್ಯಕಾಲ ನೋಡ್ತಾ ಇದ್ದೀನಿ ಅನ್ನೋವಾಗ ಲಕ್ಷ್ಮೀ ಅವಾಗ ಏನಾಗುತ್ತೆ, ಆ ನೆನ್ನೆಗೂ ಇವತ್ತಿಗೂ ಅದು ಬೇರೆ ಆಗಿದ್ರೆ ಆ ರೀತಿ ಪ್ರತಿಭಿಜ್ಞೆ ಆಗ್ಬಾರ್ದಾಗಿತ್ತು. ಪ್ರತಿಭಿಜ್ಞೆ ಅಂದ್ರೆ ಅದೇ ಇದು ಅನ್ನೋ ಜ್ಞಾನಕ್ಕೆ ಪ್ರತಿಭಿಜ್ಞೆ ಅಂತಂತಾರೆ. ಯಾವುದನ್ನ ಹಿಂದೆ ಕಂಡೋ ಈಗಲೂ ಅದನ್ನೇ ಕಾಣ್ತಾ ಇದ್ದೀನಿ ಅಂದ್ರೆ ಹಿಂದೆ ಕಂಡದ್ದನ್ನೇ ಕಾಣ್ತಾ ಇದ್ದೀನಿ ಅನ್ನೋ ಜ್ಞಾನಕ್ಕೆ ಪ್ರತಿಭಿಜ್ಞಾನ ಅಂತ ಹೇಳ್ತಾರೆ. ಆದರೆ ಪ್ರತಿಭಿಜ್ಞೆ ಕಂಡು ಬರ್ತಾ ಇರೋದು ಸರಿಯಲ್ಲ. ಇವಾಗ ಮತ್ತಂತಾನೆ ಸಾದೃಶ್ಯ ಪ್ರತಿಭಿಜ್ಞಾನಂ ಸಾದೃಶ್ಯ ಪ್ರತ್ಯಭಿಜ್ಞಾನ ಕೃತೋತ್ಥಿತ ಕೇಶ ನಖಾದಿಶ್ವ ಇತಿ ಚೇತ್ ಕೃತೋತ್ಥಿತ ಕೇಶ ನಖಾದಿಶ್ವ ಇತಿ ಚೇತ್ ಸ್ವಾಮಿ ಅದರಂತೆ ಕಾಣುತ್ತೆ, ಅದನ್ನ ಅದೇ ಅಂತ ಇದ್ದೀರಿ, ಅದೇ ಅಲ್ಲ, ಅದು ಹೇಗೆ ಕತ್ತರಿಸಿದ ಕೂದಲು ಉಗುರು ಮತ್ತೆ ಬರ್ತಾ ಇದ್ರೆ ಅದು ಅದೇ ಕೂದಲು ಅದೇ ಉಗುರು ನಾವು ಅಂತೀವೋ ಅದು ಬೇರೆ ಕೂದಲು ಬೇರೆ ಉಗುರು ಉಗುರಾಗಿರುತ್ತೋ ಅದೇ ರೀತಿ ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ಗಡಿಗೆ ಬರ್ತಾ ಇದೆ ಹೊರತು ಅದೇ ಗಡಿಗೆ ಅಲ್ಲ ಅಂತಂದ್ರೆ ಏನಂತೀರಾ ಅಂತ ಮತ್ತೆ ಆಕ್ಷೇಪ. ಕೂದಲು ಉಗುರು ತೆಗೆಸ್ತಾ ಇದ್ರು ಕೂಡ ಮತ್ ಬರ್ತಾ ಇರುತ್ತಲ್ಲ, ಬಂದ ನಾವು ಏನಂತೀವಿ ಅದೇ ಕೂದಲು ಅದೇ ಉಗುರು ಅಂತೀವಿ ಹೊರತು ಬೇರೆ ಕೂದಲು ಬೇರೆ ಉಗುರು ಅನ್ನಲ್ಲ. ಅದೇ ರೀತಿ ಇಲ್ಲೂ ಕೂಡ ಅದೇ ಗಡಿಗೆ ಅಂತಿದ್ದೀವಿ ಅದೇ ಗಡಿಗೆ ಅಲ್ಲ ಅಂತ ಅಂತ ಇದ್ದಾನೆ. ಹಾಗಾಗಲ್ಲ ತತ್ತಾಪಿ ಕ್ಷಣಿಕತ್ವ ಅಸಿದ್ಧತ್ವ ಅದು ತತ್ರಾಪಿ ಕ್ಷಣಿಕತ್ವ ಅಲ್ಲೂ ಕ್ಷಣಿಕವಾಗಿದೆ ಅನ್ನೋ ಸಿದ್ಧವಾಗಿಲ್ಲ ಅಂದ್ರು. ಉಗುರಲ್ಲಾಗಲಿ ಕೂದಲಲ್ಲಾಗಲಿ ಕ್ಷಣಿಕ ಅನ್ನೋ ಸಿದ್ಧವಾಗಿಲ್ಲ ಅಂದ್ರು. ವಿವರಣೆ ಕೊಡ್ತಾರೆ ನೋಡಿ, ಜಾತ್ಯೇಕತ್ವ ಜಾತ್ಯೇಕತ್ವ ಅಲ್ಲಿ ಒಂದೇ ಜಾತಿ ಆಗಿರೋದ್ರಿಂದ ಅದು ಅದು ಅನ್ನೋ ಬುದ್ಧಿ ಬಂದಿದೆ ಹೊರತು ಅದೇ ಅನ್ನೋ ಶಬ್ದಕ್ಕರ್ಥ ಆ ಜಾತಿ ಅಲ್ಲ ಅಂತ ಏನಲ್ಲ. ಜಾತಿಯಿಂದ ಏಕತ್ವ ಬರುತ್ತೆ, ಅದೇ ಆಗಿ ಅದೇ ಏಕತ್ವ ಬರುತ್ತೆ. ನೆನ್ನೆ ನೋಡಿದ ಕುರ್ಚಿಯೇ ಇವಾಗ ನೋಡ್ತಿದ್ರೆ ಅದು ಅದೇ ಅದು. ಆದರೆ ದೀಪ ಅದೇ ಜಾತಿ, ಬೇರೆ ಬೇರೆ ಎಣ್ಣೆ ತೆಗೆದುಕೊಂಡು ಉರಿತಾ ಇದ್ರು ಕೂಡ ಅದೇ ಜಾತಿಯಲ್ಲ ದೀಪ ಅಂತ ಅಂತೀವಿ. ಕೆಲ ಜಾಗದಲ್ಲಿ ಜಾತ್ಯೇಕತ್ವ, ಕೆಲ ಜಾಗದಲ್ಲಿ ತದೇಕತ್ವ, ಅದೇ ಅದು ಅನ್ನೋದು ಒಂದು ಜಾತ್ಯೇಕತ್ವದಿಂದ ಆ ರೀತಿ ಉಂಟಾಗಿದೆ. ಕೃತ್ಯೇಷು ಪುನರುತ್ಥಿತೇಷು ಚೇಷು ಪುನರುತ್ಥಿತೇಷು ಚ ಕೇಶನಖಾದಿಷು ಕೇಶನಖಾದಿಷು ಕೇಶನಖತ್ವ ಜಾತೆ ರೇಖತ್ವ ಕೇಶನಖತ್ವ ಜಾತೆ ರೇಖತ್ವ ಕೇಶನಖತ್ವ ಪ್ರತ್ಯಯ ಕೇಶನಖತ್ವ ಪ್ರತ್ಯಯ ತನ್ನಿಮಿತ್ತ ತನ್ನಿಮಿತ್ತ ಅಭ್ರಾಂತ ಏವ ಅಭ್ರಾಂತ ಏವ ಕತ್ತರಿಸಿದ ಮೇಲೂ ಮತ್ತೆ ಉಂಟಾದಾಗ ಯಾವುದು ಕೂದಲು ಉಗುರು ಮುಂತಾದವುಗಳು ಅದು ಕೇಶನಖತ್ವ ಜಾತಿ ಒಂದೇ ಆಗಿರೋದ್ರಿಂದ ಹಿಂದಿನ ಕೂದಲೇ ಈ ಕೂದಲು ಹಿಂದಿನ ಉಗುರೇ ಈ ಉಗುರು ಆ ಉಗುರು ಜಾತಿ ಕೂದಲು ಜಾತಿ ಒಂದೇ ಆಗಿರೋದ್ರಿಂದ ಕೇಶನಖತ್ವ ಪ್ರತ್ಯಯವೂ ಇದೆಯಲ್ಲ ಅದೇ ಕೂದಲು ಅದೇ ಉಗುರು ಅನ್ನೋದು ಪ್ರತ್ಯಯ ತನ್ನಿಮಿತ್ತವಾಗಿ ಜಾತಿ ನಿಮಿತ್ತವಾಗಿ ಬಂದಿರೋದ್ರಿಂದ ಅದೇನು ಭ್ರಾಂತಿ ಅಲ್ಲ ಭ್ರಾಂತಿ ತನ್ನಬಾರದು ಅದೇ ಕೂದಲು ಅದೇ ಉಗುರು ಅಂತ ಮಾಡಿಸಕ್ಕೆ ಜಾತ್ಯೇಕತ್ವದಿಂದ ಬಂದಂತಹ ಅದೇ ಅನ್ನೋ ಶಬ್ದವೇ ಹೊರತು ಅದೇ ಅಂತ ಅರ್ಥ ಅಲ್ಲ ಅಲ್ಲಿ ಅದು ಇಲ್ಲ ಹಾಗಾಗಲ್ಲ ಅಂದರೆ ನೀ ದೃಶ್ಯಮಾನಯೋ ದೃಶ್ಯಮಾನ ದೃಶ್ಯಮಾನ ಲೂನೋತ್ಥಿತ ಲೂನೋತ್ಥಿತ ಕೇಶನಖಾದಿಷು ಕೇಶನಖಾದಿಷು ವ್ಯಕ್ತಿ ನಿಮಿತ್ತ ವ್ಯಕ್ತಿ ನಿಮಿತ್ತ ಏವೇಜ್ ಪ್ರತ್ಯ
ಪ್ರತ್ಯಯೋ ಭವತಿ ಕಶ್ಚಿತ್. ಸಹೇವೇತಿ ಪ್ರತ್ಯಯೋ ಭವತಿ ಕಶ್ಚಿತ್. ಕಾಣುತ್ತಿರುವಂತಹ ಕತ್ತರಿಸಿದ ಮೇಲೆ ಎದ್ದಂತಹ ಕೂದಲು ಉಗುರು ಮುಂತಾದಲ್ಲಿ ವ್ಯಕ್ತಿ ನಿಮಿತ್ತವಾಗಿ ಅಂದ್ರೆ ಆ ಜಾತಿ, ಆ ಉಗುರು ಜಾತಿ, ಆ ಕೂದಲು ಜಾತಿ ಅಂಥೇಳಿ ಅದೇ ಒಂದು ಪ್ರತ್ಯಯ ಉಂಟಾಗ್ತದೆ. ಆದ್ರೆ ಅದೇ ಅಂತ ಅನ್ನಲ್ಲ ಯಾರೋ, ಆ ಜಾತಿ ಅಂತಾರೆ. ಕತ್ತರಿಸಿದ ಕಂಡು ಬಂದಾಗ, ಉಗುರನ್ನಾಗಲಿ ಕೂದಲಾಗಲಿ ಕತ್ತರಿಸಿದ ಕಂಡು ಬಂದಾಗ ಅದೇ ಅಂತ ಯಾರು ಅನ್ನಲ್ಲ, ಆ ಜಾತಿ ಇದು ಅಂತಾರೆ. ಹೊಸ ಕೂದಲು ಹೊಸ ಉಗುರು ಅಂತ ಹೇಳ್ತೀವಿ ಅಂತ ಹೊರತು ಅದೇ ಉಗುರು ಅದೇ ಕೂದಲು ಅನ್ನಲ್ಲ. ಆದ್ರೆ ಗಡಿಗೆ ಕುರ್ಚಿ ನೋಡುವಾಗ ಹತ್ತು ನಿಮಿಷಕ್ಕೂ ಬೇರೆ ಬೇರೆ ಗಡಿಗೆ ಬೇರೆ ಬೇರೆ ಕೂದಲು ಇದು ಅಂತ ಅನ್ನಲ್ಲ. ಕುರ್ಚಿ ಅನ್ನಲ್ಲ, ಒಂದ್ಸಲ ನೋಡ್ತೀವಿ, ಹತ್ತು ನಿಮಿಷ ಬಿಟ್ಟು ಮತ್ತೆ ನೋಡ್ತೀವಿ. ಗಡಿಗೆ ಆಗಲಿ ಕುರ್ಚಿ ಆಗಲಿ ಪುಸ್ತಕ ಆಗಲಿ, ಅದು ಆ ಜಾತಿಯ ಗಡಿಗೆ ಕುರ್ಚಿ ಪುಸ್ತಕ ಅನ್ನಲ್ಲ, ಅದೇ ಗಡಿಗೆ ಕುರ್ಚಿ ಪುಸ್ತಕ ಅಂತ ಅಂತೀವಿ. ಅದು ಕೂದಲು ಉಗುರಲ್ಲಿ ಹಾಗಾಗಲ್ಲ, ಆ ಜಾತಿ ನಿಮಿತ್ತವಾಗಿ ಏಕತ್ವ ಪ್ರತ್ಯಯ ಬರುತ್ತೆ. ದೀರ್ಘಕಾಲ ವ್ಯವಹಿತ ದೃಷ್ಟೇಷ್ಟ, ದೀರ್ಘಕಾಲ ವ್ಯವಹಿತ ದೃಷ್ಟೇಷ್ಟ ತುಲ್ಯ ಪರಿಮಾಣೇಶು, ತುಲ್ಯ ಪರಿಮಾಣೇಶು ತತ್ಕಾಲೀನ ಬಾಲಾದಿ ತುಲ್ಯಾಃ, ತತ್ಕಾಲೀನ ಬಾಲಾದಿ ತುಲ್ಯಾಃ ಇಮೇ ಕೇಶನ ಖಾದ್ಯಾಃ ಇತಿ, ಇಮೇ ಕೇಶನ ಖಾದ್ಯಾಃ ಇತಿ ಪ್ರತ್ಯಯೋ ಭವತಿ, ಪ್ರತ್ಯಯೋ ಭವತಿ ತತ್ ಏವೇತಿ, ತತ್ ಏವೇತಿ. ಒಂದು ಚೌರ ಮಾಡಿಸ್ಕೊಂಡ ಮೇಲೆ ತುಂಬಾ ದಿವಸವಾದ ನಂತರ ದೀರ್ಘಕಾಲದ ವ್ಯವಹಾರ ಆದ್ಮೇಲೆ ಅದೇ ಮುಂಚೆ ಚೌರ ಮಾಡಿಸ್ಕೊಳಕ್ ಮುಂಚೆ ಎಷ್ಟು ಆಳತೆಯದಾಗಿತ್ತೋ ತುಂಬಾ ದಿವಸ ಬಿಟ್ಟಮೇಲೆ ಅದೇ ಆಳತೆಯಾಗಿ ಉಗುರು ಕೂದಲು ಬೆಳ್ಕೊಂಡ್ಮೇಲೆ ಅದು ವಾಲಾದಿಲ್ಲ ಬಾಲದಂತೆ ಅಷ್ಟು ಉದ್ದ ಬೆಳ್ಕೊಂಡು ಇದ್ದಾದಾಗ ಆ ಕೇಶನ ಖಾದಿಗಳನ್ನು ನೋಡಿ ಆ ಕೂದಲು ಉಗುರು ಅಂಥೇಳಿ ಪ್ರತ್ಯಯ ಆಗತ್ತೆ ಹೊರತು ಅದೇನು ಪ್ರತ್ಯಯ ಆಗಲ್ಲ. ಯಾವ ಕತ್ತರಿಸಿ ಹಾಕಿದ ಕೂದಲು ಉಗುರು ಪ್ರತ್ಯಯ ಆಗಲ್ಲ, ಆ ಜಾತಿಗೆ ಸೇರಿದ ಅದು ಕೂದಲು ಉಗುರು ಪ್ರತ್ಯಯ ಆಗತ್ತೆ. ಯಾಕಂದ್ರೆ ಕತ್ತರಿಸಿ ಹಾಕಿದ್ದನ್ನು ಒಂದ್ ಕಡೆ ಇಟ್ಟಿದ್ದಾನೆ, ಉಗುರನ್ನು ಕೂದಲು ಇಟ್ಟಿದ್ದಾರೆ. ನೋಡಪ್ಪ ಹೋದ ಎರಡು ತಿಂಗಳ ಹಿಂದೆ ಕತ್ತರಿಸಿಟ್ಟ ಕೂದಲು ಇದು ಉಗುರು ಇದು ಅಂತ ತೋರಿಸ್ತಾರೆ, ಈಗ ಬಂದಿರೋ ಕೂದಲು ಉದುರು ಇದು ಅಂತ ತೋರಿಸ್ತಾರೆ. ಅಂದ್ರೆ ಏನಾಯ್ತು, ಆ ಜಾತಿಗೆ ಸೇರಿದ ಅದು ಕೂದಲು ಉಗುರೇ ಉಗುರೇ ಹೊರತು ಅದೇ ಕೂದಲು ಉಗುರು ಅನ್ನಲ್ಲ. ಯಾಕಂದ್ರೆ ಅದು ಅಲ್ಲಿದೆ, ಒಂದು ಯಾವುದೋ ಒಂದು ಡಬ್ಬಿ ಒಳಗೋ ಯಾವುದೋ ಒಂದು ಪೇಪರ್ ಒಳಗೋ ಸುತ್ತಿಟ್ಟಿದ್ದಾನೆ. ಪೇಪರ್ ಒಳಗೆ ಸುತ್ತಿಟ್ಟಿರೋ ಹೋದ ತಿಂಗಳಿಂದ ಕೂದಲು ಉಗುರು ಬೇರೆ, ಈಗ ಬಂದಿರೋ ಉಗುರು ಕೂದಲು ಬೇರೆ. ಅದು ಸರಿ, ಆದ್ರೆ ಜಾತಿ ಮಾತ್ರ ಒಂದೇ. ಜಾತಿ ನಿಮಿತ್ತದಿಂದ ಮತ್ತೆ ಅದೇ ಕೂದಲು ಉಗುರು ಬಂತು ಅಂತಾರೆ ಹೊರತು ಆ ಕೂದಲು ಕತ್ತರಿಸಿ ಹಾಕಿದ ಕೂದಲು ಉಗುರು ಬಂತು ಅಂತ ಯಾರು ಅನ್ನಲ್ಲ. ಕತ್ತರಿಸಿ ಹಾಕಿದ್ರು ಇದೇ ತರ ಆಗತ್ತಲ್ವಾ, ನದಿಗೆ ಸದಾ ಹೊಸ ನೀರು ಬರ್ತಾ ಇದ್ರು ಅದೇ. ಹೌದೌದು, ನದಿ ದೀಪ ಅದಕ್ಕೆಲ್ಲ ಹೀಗೆ ಆಗತ್ತೆ. ಆದ್ರೂ ಅಲ್ಲಿ ನಾವು ಪ್ರತಿಭಿಜ್ಞೆ ಮಾಡ್ತಿರುವಾಗ ಆ ಜಾತಿಯ ಹೆಸರದಲ್ಲಿ ಪ್ರತಿಭಿಜ್ಞೆ ಮಾಡ್ತಾ ಇರ್ತೀವಿ, ಅದೇ ನದಿ ಅದೇ ನದಿ ಆ ನೀರಿನ ಜಾತಿಯಲ್ಲಿ. ಆದ್ರೆ ಪ್ರತ್ಯಕ್ಷವಾಗಿ ಕಾಣುವ ಪದಾರ್ಥಗಳಿದ್ರೆ ಜಾತಿ ಅನ್ನಲ್ಲ. ಇವಾಗ ನಿಮ್ಮ ನಾನು ನಿನ್ನೆ ನೋಡಿ, ನಿನ್ನೆ ನೋಡಿದ ಜಾತಿಯ ವಸುಲಕ್ಷ್ಮಿ, ನಿನ್ನೆ ನೋಡಿದ ಜಾತಿಯ ಲಕ್ಷ್ಮಿ ಅವರು, ನಿನ್ನೆ ನೋಡಿದ ಜಾತಿಯ ಸೂರ್ಯಕಾಂತ ಹಾಗನ್ನಲ್ಲ. ನಿನ್ನೆ ನೋಡಿದ ಲಕ್ಷ್ಮಿಯನ್ನೇ ನೋಡ್ತಾ ಇದ್ದೀನಿ, ನಿನ್ನೆ ನೋಡಿದ ಹಾಗಂತೀನಿ ಹೊರತು ಆ ಜಾತಿಯ ವ್ಯಕ್ತಿ ನೋಡ್ತಾ ಇದ್ದೀನಿ ಅನ್ನಲ್ಲ. ಅದು ಇಲ್ಲಿ ಮಾತ್ರ ಜಾತಿ ಬರುತ್ತೆ. ಯಾಕಂದ್ರೆ ಪ್ರತ್ಯಕ್ಷವಾಗಿ ತೆಗೆದುಹಾಕಿರೋ ತೋರಿಸ್ತಾ ಇರಲ್ಲ, ಅವ್ನು ಕಾಗದದಲ್ಲಿ ಸುತ್ತಿಟ್ಟಿರ್ತಾರಲ್ಲ. ಎರಡು ತಿಂಗಳ ಹಿಂದೆ ತೆಗೆಸಿದ್ದಾದ ಕೂದಲು ಉಗುರು ನೋಡಪ್ಪ, ಎರಡು ತಿಂಗಳ ಹಿಂದೆ ತೆಗೆಸಿದ ಕೂದಲು ಉಗುರು ಇದು ಅಂತ ತೋರಿಸ್ತಾರೆ. ಈಗ ನಿನ್ನ ತಲೆಯಲ್ಲಿ ಕೈಯಲ್ಲಿ ಇರೋದು ಈಗಿರೋದು ಆ ಜಾತಿಯ ಕೂದಲು ಉಗುರು ಅಂತಾರೆ ಹೊರತು ಅದೇ ಅಂತನಲ್ಲ ಅಲ್ಲಿ. ಆದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀರಲ್ಲ ಗುರುಗಳೇ, ನೀವು ಯಾವಾಗ್ಲೂ ನಿತ್ಯ ಪರಿಣಾಮಿಯಾದ ಈ ಶರೀರನ ಯಾವ ಹಂತದಲ್ಲಿ ನಾನು ಅಂತ ಕರಿತೀರಾ? ಅದು ತತ್ವ ಸತ್ಯ ವಿಚಾರಕ್ಕೆ ಹೋದಾಗ ಸತ್ಯಾಸತ್ಯದ ವಿಚಾರದಲ್ಲಿ ನಾವು ಹೇಳೋ ಚರ್ಚೆ ಅದು. ಸತ್ಯಾಸತ್ಯ ಚರ್ಚೆ ಅಲ್ಲ ಇದು, ಸತ್ಯಾಸತ್ಯ ಚರ್ಚೆ ಬೇರೆ, ತೋರಿಕೆಯನ್ನು ಇಟ್ಕೊಂಡು ಮಾಡೋ ಚರ್ಚೆ ಬೇರೆ. ಇದು ತೋರಿಕೆಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಅದು ಸತ್ಯಾಸತ್ಯದ ವಿಚಾರ ಮಾಡಿದಾಗ ಸತ್ಯ ಅಲ್ವೇ ಅಲ್ಲ. ಹೌದು, ಶರೀರವು ಸತ್ಯ ಅಲ್ಲ, ಇಂದ್ರಿಯವು ಸತ್ಯ ಅಲ್ಲ, ಮನಸ್ಸು ಬುದ್ಧಿ ಸತ್ಯ ಅಲ್ಲ, ಸತ್ಯ ಆತ್ಮನೊಬ್ಬನೇ. ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗತ್ತೆ ಅನ್ನೋ ವಿಷಯ ಬೇರೆ. ಇವಾಗ ತೋರಿಕೆಯನ್ನು ಇಟ್ಕೊಂಡು ಒಪ್ಕೊಂಡು ತೋರಿಕೆ, ಇವಾಗ ಗಡಿಗೆ ಕಾಣತ್ತೆ, ಕುರ್ಚಿ ಕಾಣತ್ತೆ, ಪುಸ್ತಕ ಕಾಣತ್ತೆ ಅಂತ ಇಟ್ಕೊಂಡು ಚರ್ಚೆಯೇ ಹೊರತಿದ್ವು. ಆ ಸತ್ಯಾಸತ್ಯದ ಚರ್ಚೆ ಅಲ್ಲ ಇದು. ಅಟ್ಲೈತೇ ಹಾಗೈತೆ ಇವಾಗ ಇದನ್ನು ಸೈನ್ಸ್ ಪ್ರಕಾರ ಹೋದ್ರೆ ಇದನ್ನು ಚೇಂಜ್ ಆಗ್ತಾನೆ ಇರುತ್ತಲ್ಲ. ಕರೆಕ್ಟ್, ಅವ್ರ ಪ್ರಕಾರ ಚೇಂಜ್ ಆಗಿ ದೃಷ್ಟಾಂತದಲ್ಲಿ ಚೇಂಜ್ ಆಗ್ತಾ ಇಲ್ಲ, ವಿವಕ್ಷಿತ ಅಂಶ ಅಲ್ಲ ದೃಷ್ಟಾಂತದಲ್ಲಿ. ವಿವಕ್ಷಿತ ಅಂಶ ತೋರಿಕೆಯಲ್ಲಿ ಗಡಿಗೆ ಅದೇ ಇದು ತೋರೋದಕ್ಕೂ ಕೂದಲು ಅದೇ ಕೂದಲು ತೋರೋದಕ್ಕೂ ವ್ಯತ್ಯಾಸ ಇದೆ. ಕೂದಲನ್ನ
ತೆಗೆದಿಟ್ಟು ಕಾಗದಲ್ಲಿ ಸುತ್ತಿಟ್ಟಿರ್ತಾರೆ ಎರಡು ತಿಂಗಳ ಹಿಂದಿಂದು. ಇದು ಎರಡು ತಿಂಗಳ ಹಿಂದಿನ ಕೂದಲು, ಈಗ ನಿನ್ನ ತಲೆ ಬೆಳೆದಿರೋ ಕೂದಲು, ಒಂದು ವ್ಯತ್ಯಾಸ ತೋರಿಸ್ತಾರೆ. ಆದ್ರೆ ಕಾಂತಾ ಎದುರುಗಡೆ ಕಾಣ್ತಾ ಇರೋ ಗಡಿಗೆ ಹತ್ತು ನಿಮಿಷದ ಹಿಂದಿನ ಗಡಿಗೆ ಬೇರೆ, ಈ ಕಾಂತಾ ಇರೋ ಗಡಿಗೆ ಬೇರೆ. ನಾವು ಅನ್ನಲ್ಲ, ಗಡಿಗೆಯಲ್ಲಿ ಹತ್ತು ನಿಮಿಷ ಹಿಂದೆ ನೋಡೋ ಗಡಿಗೆ ಅಥವಾ ಹೋದ ವರ್ಷ ಗಡಿಗೆ, ಈಗ ನೋಡ್ತಾ ಇರೋ ಗಡಿಗೆ ಬೇರೆ ಬೇರೆ ಗಡಿಗೆ ಅನ್ನಲ್ಲ. ಹೋದ ವರ್ಷ ಇದೇ ಗಡಿಗೆ ಇಲ್ಲಿ ನೋಡಿದ್ದೆ, ಈಗಲೂ ಅದೇ ಗಡಿಗೆ ಅಂತೀವಿ ಹೊರತು ಆ ಗಡಿಗೆ ಜಾತಿ ಅನ್ನಲ್ಲ ನಾವು. ತೋರಿಕೆ ಹಾಗೆ ಇವಾಗ ನಾನು ಈಗ ಅಜ್ಞಾನ ಅಲ್ಲ, ಅಜ್ಞಾನದ ಪ್ರಕಾರನೇ ಹೋಗ್ಬೇಕು. ಕಾಣ್ತಿರೋದು ಅಜ್ಞಾನ ಪ್ರಕಾರ. ಅದು ನೆಕ್ಸ್ಟ್ ವಿಚಾರ, ಅಜ್ಞಾನ ಪ್ರಕಾರ ವಿಚಾರ ನೆಕ್ಸ್ಟ್. ಇವಾಗ ಸದ್ಯಕ್ಕೆ ಬೌದ್ಧರು ಹೇಳುವಂತಹ ಕ್ಷಣಿಕ ವಿಜ್ಞಾನ ತಪ್ಪು ಅಂತ ಪ್ರೂವ್ ಮಾಡ್ಬೇಕು ಅಷ್ಟೇ, ಅದು ವಿವಕ್ಷಿತ ಅಂಶ. ಅವರ ಕ್ಷಣಿಕ ವಿಜ್ಞಾನ ಅನುಭವಕ್ಕೆ ಯುಕ್ತಿಗೆ ದೃಷ್ಟ ಅಂತ ಕೊಂದಲ್ಲ ಅನ್ನೋ ಪ್ರೂವ್ ಮಾಡ್ಬೇಕು ಅಷ್ಟೇ ಹೊರತು, ಈ ಸತ್ಯ ವಿಚಾರವನ್ನು ಆತ್ಮ ವಿಚಾರವನ್ನು ತಗೋಬಾರ್ದು. ಅದನ್ನ ಬದುಕೊತ್ಬಿಟ್ಟಿದ್ದಾರೆ, ಸದ್ಯಕ್ಕೆ ಅದನ್ನ ತಗೋತಾನೆ ಇಲ್ಲ ಅವರು. ಇವಾಗ ಅವ್ರು ಬೌದ್ಧರು ಆಗ್ಬಿಟ್ಟಿದ್ದಾರೆ, ಶಂಕರಾಚಾರ್ಯರು ಬೌದ್ಧ ಆಗ್ಬಿಟ್ಟು ಬೌದ್ಧನ ಕಡಿಮೆ ಮಾಡ್ತಾ ಇದ್ದಾರೆ. ಅದೇ ಘಟಾದಿಷು ಪುನಃ ಭವತಿ ಸಏವೇತಿ ಪ್ರತ್ಯಯ. ಘಟಾದಿಷು ಪುನಃ ಭವತಿ ಸಏವೇತಿ ಪ್ರತ್ಯಯ. ಗಡಿಗೆ, ಪುಸ್ತಕ, ಕುರ್ಚಿ, ಬಟ್ಟೆ, ಜನ ಇತ್ಯಾದಿಗಳ ವಿಷಯದಲ್ಲಿ ಅದೇ ನಿನ್ನೆ ನೋಡಿದ್ದೆ, ನಿನ್ನೆ ನೋಡಿದ್ದೆ, ಹೋದೃಷ ನೋಡಿದ್ದಾದ ಗಡಿಗೆ, ಹೋದೃಷ ನೋಡಿದ್ದೆ ಕುರ್ಚಿಯೇ, ಹೋದೃಷ ನೋಡಿದ ಜನರೇ, ಆ ವ್ಯತ್ಯಾಸ ಆಗಿರ್ಬೋದು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯಕ್ತಿ ಮನುಷ್ಯ ವ್ಯತ್ಯಾಸವಾಗಿದ್ರು, ಅವನನ್ನೇ ನೋಡ್ತಾ ಇದ್ದೀನಿ ಅಂತಾನೆ ಹೊರತು ಆ ಜಾತಿ ವ್ಯಕ್ತಿ ಅನ್ನಲ್ಲ. ವಾಣಿಯವ್ರು ನೋಡಿ ಎರಡು ಮೂರು ವರ್ಷ ಆಯ್ತು, ಆದ್ರೂ ಇವಾಗ ನೋಡುವಾಗ ಎಷ್ಟೇ ವ್ಯತ್ಯಾಸ ಆಗಿದ್ರು ಅದೇ ವಾಣಿಯನ್ನು ನೋಡ್ತಾ ಇದ್ದೀನಿ ನಾನು ಅಂತೀನಿ ಹೊರತು ವಾಣಿ ಜಾತಿ ನೋಡ್ತಾ ಇದ್ದೀನಿ ನಾನು ಅನ್ನಲ್ಲ. ತಸ್ಮಾನ ಸಮೋ ದೃಷ್ಟಾಂತ. ಆದ್ರಿಂದ ಈ ದೃಷ್ಟಾಂತ ಇದು ಅದು ಕೂದಲು ಕತ್ತರಿಸಿದ ದೃಷ್ಟಾಂತ ಅಂತೆ ಗಡಿಗೆಯನ್ನು ದೃಷ್ಟಾಂತ ಸರಿಯಲ್ಲ. ನದಿ, ಕೂದಲು, ದೀಪ, ಆ ದೃಷ್ಟಾಂತ ಗಡಿಗೆ, ಕುರ್ಚಿ, ಬಟ್ಟೆ ಪದಾರ್ಥಕ್ಕೆ ಬರಲ್ಲ. ಜಾಗದ ವಿಷಯವಾದ ಪದಾರ್ಥಕ್ಕೆ ಆ ದೃಷ್ಟಾಂತ ಸರಿಯಾಗಲ್ಲ. ಪ್ರತ್ಯಕ್ಷೇನ ಹಿ ಪ್ರತ್ಯಭಿಜ್ಞಾಯಮಾನೆ ವಸ್ತುನಿ. ಪ್ರತ್ಯಕ್ಷೇನ ಹಿ ಪ್ರತ್ಯಭಿಜ್ಞಾಯಮಾನೆ ವಸ್ತುನಿ ತದೇವೇತಿ ತದೇವೇತಿ ನಚ ಅನ್ಯತ್ವಂ ಅನುಮಾತಂ ಯುಕ್ತಂ ನಚ ಅನ್ಯತ್ವಂ ಅನುಮಾತಂ ಯುಕ್ತಂ. ನಿಂದು ಅನುಮಾನ ಬೇರೆ ಆಗಿರಬೇಕು ಅಂತ, ಅದು ಅದೇ ಅನ್ನೋ ಪ್ರತ್ಯಕ್ಷ. ಪ್ರತ್ಯಕ್ಷಕ್ಕೂ ಅನುಮಾನಕ್ಕೂ ವಿರುದ್ಧವಾದ್ರೆ ಪ್ರತ್ಯಕ್ಷ ಪ್ರಬಲವೇ ಹೊರತು ಅನುಮಾನ ಪ್ರಬಲ ಅಲ್ಲ. ಪ್ರತ್ಯಕ್ಷದಿಂದ ಗುರ್ತಾಗ್ತಾ ಇದೆ, ಹೌದು ನಿನ್ನೆ ನೋಡಿದ ಲಕ್ಷ್ಮಿನೇ ನೋಡ್ತಾ ಇದ್ದೀನಿ, ನಿನ್ನೆ ನೋಡಿದಂತಹ ಸುರೇಖಾನೇ ನೋಡ್ತಾ ಇದ್ದೀನಿ ಅಂತ ಪ್ರತ್ಯಕ್ಷದಿಂದ ನಾನು ನೋಡುತ್ತಿರುವಾಗ ಅದರಂತೆ ಇರಬೇಕು, ಅದರಂತೆ ಆಗಿರಬೇಕು ಅನುಮಾನ ಮಾಡೋದು ಅಲ್ಲಿ ನಡೆಯಲ್ಲ. ಪ್ರತ್ಯಕ್ಷಕ್ಕೂ ಅನುಮಾನಕ್ಕೂ ಟಕಾಫರ್ ಬಿದ್ದಾಗ ಪ್ರತ್ಯಕ್ಷ ಪ್ರಬಲ, ಅನುಮಾನ ದುರ್ಬಲ. ಅನುಮಾನ ಬಿದ್ದೋಗತ್ತೆ, ಅನುಮಾನ ಗೆದ್ದುಬಿಡುತ್ತೆ. ಯಾವಕ್ಕೂ ಅನುಮಾನ ಜೋರು ಪ್ರತ್ಯಕ್ಷಕ್ಕಿಂತಲೂ. ನನ್ನೇ ನೋಡಿದಂತೆ ಇದ್ದಾರೆ ಸುರೇಶ ಅಂತ ಅನ್ನಲ್ಲ, ನನ್ನೇ ನೋಡಿ ಸುರೇಶ್ ಅವ್ರನ್ನೇ ನೋಡ್ತಾ ಇದ್ದೀನಿ ಅಂತ, ನನ್ನೇ ನೋಡಿದಂತೆ ಇರಬೇಕು ಅಂತ ಅನುಮಾನ. ಆ ಹಾಗೆ ಇರಬೇಕು ಅನ್ನೋ ಅನುಮಾನ ಅವರೇ ಆಗಿದ್ದಾರೆ ಅನ್ನೋ ಪ್ರತ್ಯಕ್ಷಕ್ಕೆ ವಿರೋಧವಾದ್ರಿಂದ ಅನುಮಾನ ಬಿದ್ದೋಯ್ತು, ಪ್ರತ್ಯಕ್ಷವೇ ಪ್ರಬಲವಾಯಿತು. ಆಮೇಲೆ ಗುರುಗಳೇ ಇಲ್ಲಿ ವ್ಯವಹಾರ ಇಬ್ಬರ ನಡುವೆ ಆಗೋದ್ರಿಂದ ಪ್ರತ್ಯಕ್ಷಕ್ಕೆ ಜಾಸ್ತಿ ಒತ್ತು ಬರುತ್ತೆ. ಅಷ್ಟೇ ಅಲ್ಲಮ್ಮ, ಈ ಶ್ರುತಿ ಪ್ರತ್ಯಕ್ಷ ಎರಡೇ ಪ್ರಮಾಣ, ಐದು ಪ್ರಮಾಣ ಇಲ್ಲ. ವ್ಯವಹಾರಕ್ಕೆಲ್ಲ ಪ್ರತ್ಯಕ್ಷ, ಅತೀಂದ್ರಿಯಕ್ಕೆಲ್ಲ ಶ್ರುತಿ. ಅನುಮಾನವು ಪ್ರತ್ಯಕ್ಷ ಪಾದೋಪಜೀವಿ, ಪ್ರತ್ಯಕ್ಷದ ಪಾದ ಉಪಮಾನವು ಪ್ರತ್ಯಕ್ಷದ ಕೊನೆಗೆ ಪ್ರತ್ಯಕ್ಷಕ್ಕೆ ಬರಬೇಕದು. ಉಪಮಾನ ಅನುಮಾನ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಅದೆಲ್ಲ ಪ್ರತ್ಯಕ್ಷದ ಪಾದೋಪಜೀವಿಗಳೇ ಹೊರತು ಸ್ವತಂತ್ರ ಪ್ರಮಾಣ ಅಲ್ಲ. ಪ್ರತ್ಯಕ್ಷ ಸ್ವತಂತ್ರ ಪ್ರಮಾಣ, ಶ್ರುತಿ ಸ್ವತಂತ್ರ ಪ್ರಮಾಣ. ವ್ಯವಹಾರಕ್ಕೆ ಪ್ರತ್ಯಕ್ಷ, ಅತೀಂದ್ರಿಯಕ್ಕೆ ಶ್ರುತಿ, ಸಾಕು ಎರಡೇ ಪ್ರಮಾಣ, ಮೂರು ಪ್ರಮಾಣ ಇಲ್ಲ. ಅನುಮಾನ ಪ್ರಮಾಣ ಅನ್ನೋದೆಲ್ಲ ಸುಮ್ಮನೆ ಪಾಂಡಿತ್ಯ ಪ್ರದರ್ಶನಕ್ಕೆ ಹೇಳ್ಬೇಕಷ್ಟೆ. ಅನುಮಾನವು ಕೊನೆಗೆ ಇವಾಗ ಹೊಗೆ ಇರೋದ್ರಿಂದ ಬೆಂಕಿ ಇರಬೇಕು ನೀವು ಅನುಮಾನ ಮಾಡಿದ್ರು, ಬೆಂಕಿ ನೋಡಿದ ಮೇಲೆ ಬೆಂಕಿ ಪ್ರೂವ್ ಆಗೋದು. ಬರೀ ಅನುಮಾನದಿಂದ ಸಾಕ್ಷಾತ್ ಜ್ಞಾನ ಆಗೋದಿಲ್ಲ. ದೂರದಲ್ಲಿ ಬೆಟ್ಟ, ಬೆಟ್ಟದ ಹಿಂದ್ಗಡೆಯಲ್ಲಿ ಬೆಂಕಿ ಇದೆ, ಹೊಗೆ ಬರ್ತಾ ಇದೆ, ಬೆಟ್ಟದ ಮೇಲಿಂದ ಬರ್ತಾ ಇದೆ ಹೊಗೆ. ಓ, ಅಲ್ಲಿ ಹೊಗೆ ಬರ್ತಾ ಇರೋದ್ರಿಂದ ಅಲ್ಲಿ ಹಿಂದ್ಗಡೆ ಬೆಂಕಿ ಇರಬೇಕು ಅಂತ ಅನುಮಾನ ಮಾಡ್ತೀರ. ಅನುಮಾನ ಮಾಡಿದ್ರೆ ಬೆಂಕಿ ಅನುಭವ ಆಗಲ್ಲ. ಅನುಭವ ಆಗೋದು ಯಾವಾಗ? ನೀವು ಹೋಗಿ ನೋಡಿದಾಗ. ನೋಡ್ದ, ಹಾ ನೋಡಿದ್ಯಾ, ನೋಡಿ ಬೆಂಕಿ ಇಲ್ಲ. ಬೆಂಕಿ ಪ್ರತ್ಯಕ್ಷ ಪ್ರಮಾಣ ಗೋಚರವಾದ್ಮೇಲೆ ಬೆಂಕಿ ಇದೇನು ಪ್ರೂವ್ ಆಗುತ್ತೆ ಹೊರತು ಹೊಗೆ ಕಂಡು
ಬೆಂಕಿಯನ್ನು ಊಹೆ ಮಾಡಿದ್ದು ಅದು ಊಹೆ ಮಾತ್ರವೇ ಹೊರತು ಅನುಭವ ಅಲ್ಲ. ಅದರಿಂದ ಪ್ರಮಾಣ ಅದು ಪ್ರತ್ಯಕ್ಷಕ್ಕೆ ಲಿಂಗ ಆಗಮನದಿಂದ ಗುರುತು ಅಂತ ಇದ್ಮಾಕ್ಬೇಕಷ್ಟೆ. ಪ್ರತ್ಯಕ್ಷ ವಿರೋಧೇ ಲಿಂಗಸ್ಯ ಆಭಾಸತ್ವೋಪಪತ್ತೇ. ಪ್ರತ್ಯಕ್ಷ ವಿರೋಧೇ ಲಿಂಗಸ್ಯ ಆಭಾಸೋಪತ್ತೇ ಅಷ್ಟೇ. ಪ್ರತ್ಯಕ್ಷಕ್ಕೆ ವಿರೋಧವಾದ್ರೆ ಲಿಂಗ ಆಭಾಸ ಆಗತ್ತೆ, ಲಿಂಗ ಬಿದ್ದೋಗುತ್ತೆ, ಪ್ರತ್ಯಕ್ಷ ಪ್ರಬಲ ಆಗತ್ತೆ. ಅದರಂತೆ ಇರೋದ್ರಿಂದ ಅದು ಅನ್ನೋದು ಲಿಂಗ ಅನುಮಾನ. ಅದೇ ಇದು ಅನ್ನೋ ಪ್ರತ್ಯಕ್ಷ, ಅದೇ ಇದು ಪ್ರತ್ಯಕ್ಷವಾಗುತ್ತಿರುವಾಗ ಅದರಂತೆ ಆಗಿರಬೇಕು ಅಂತ ನೀನು ಉಗ್ರ ದೃಷ್ಟಾಂತ, ಕೂದು ದೃಷ್ಟಾಂತ, ದೀಪ ದೃಷ್ಟಾಂತ, ನದಿ ದೃಷ್ಟಾಂತ ಕೊಟ್ಟು ಅದರಂತೆ ಕಾಣ್ತಾ ಇರೋ ಪದಾರ್ಥವು ಅದರಂತೆ ಅಂತ ಅಂತೀನಿಂದ ನಡೆಯಲಾರ. ಇದು ಕಾಣ್ತಾ ಇರೋ ಪದಾರ್ಥ ಅದೇ ಅಂತ ಕಾಣ್ತಾ ಇದೆಯಾ ಹೊರತು ಅದರಂತೆ ಇರುವ ಪದಾರ್ಥ. ನಾನು ನನ್ನೇ ನೋಡ್ತಾ ಇರುವಂತಹ ಇದು ಜೂಮು ಅಥವಾ ಇದು ಲ್ಯಾಪ್ಟಾಪು ಅಂತ ನೋಡಿದಂತೆ ಇರುವಂತಲ್ಲ, ನನ್ನೇ ನೋಡಿದ್ದೆ ಅಂತಲೇ. ಅದು ಸಾದೃಶ್ಯ ಪ್ರತ್ಯ ಅನುಭವತ್ತೆ ಇಷ್ಟ. ಸಾದೃಶ್ಯ ಪ್ರತ್ಯ ಅನುಭವತ್ತೆ ಇಷ್ಟ ಅಷ್ಟೇ ಅಲ್ಲ, ನಿನ್ನ ಇಷ್ಟನ್ನು ಒಪ್ಕೊಂಡು ನಾನು ಉತ್ಸಾಹ ಕೊಟ್ಟೆ. ನೀನು ಸಾದೃಶ್ಯ ಪ್ರತಿ ನಿಮ್ ಪ್ರಕಾರ ಅದೇ ಹೊಂದಲ್ಲ ಸಾದೃಶ್ಯ ಅನ್ನೋ ನೀ ಕ್ಷಣಿಕ ವಿಜ್ಞಾನವಾದ ಪ್ರಕಾರ ಅದರಂತೆ ಇದು ಅಂತ ಎರಡು ಕ್ಷಣ ಕಾಲಕ್ಕೆ ಇರೋ ಹಾಗೆ ಇಲ್ಲ. ಕ್ಷಣಿಕ ವಿಜ್ಞಾನ ಪ್ರಕಾರ ಅದರಂತೆ ಅಂದ್ರೆ ಅದು ಹೊರಟಾಯ್ತು, ಇದು ಅನ್ನೋದು ಇದು ಇದು ಅಂತ ಅನ್ನುವಾಗಲೂ ಇದು ಹೋಗ್ಬಿಡುತ್ತೆ. ಪ್ರತಿ ಕ್ಷಣ 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 ಕ್ಷಣಕ್ಕೂ ಬೇರೆ 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 ತಂದಾಗ ಸಾದೃಶ್ಯ ವಿಜ್ಞಾನವೇ ಆಗೋಕ್ ಸಾಧ್ಯ ಇಲ್ಲ. ನಿಮ್ಮ ಪ್ರಕಾರ ಕ್ಷಣಿಕ ವಿಜ್ಞಾನಿಯ ಪ್ರಕಾರವಾಗಿ ಅದರಂತೆ ಇದು ಅದರಂತೆ ಅನ್ನೋದು ಈಗಿಲ್ಲ, ಈಗೇನೋ ಅಷ್ಟು ಈಗ ಹೋಗ್ಬಿಡತ್ತೆ. ಯಾವ್ದು ಅದರಂತೆ ಇದು ಸಾದೃಶ್ಯ ಪ್ರತ್ಯವೇ ಹೊಂದಲ್ಲ ಅಂದ್ರು. ಏನು ಸಾದೃಶ್ಯ ಪ್ರತ್ಯ ಅನುಭವತ್ತೇ ಇದು ಸಂಗ್ರಹ ವಾಕ್ಯ. ಯಾಕಂದ್ರೆ ಜ್ಞಾನಸ್ಯ ಕ್ಷಣಿಕತ್ವ, ಜ್ಞಾನಸ್ಯ ಕ್ಷಣಿಕತ್ವ, ಜ್ಞಾನವು ಕ್ಷಣಿಕವಾಗಿರೋ ಪ್ರತಿ ಕ್ಷಣಕ್ಕೂ ನೀವು ಸೆಕೆಂಡ್ ಸೆಕೆಂಡ್ಗೂ ಬೇರೆ 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 ಜ್ಞಾನ ಆಗುತ್ತೆ ನಿನ್ನ ಅಂಗೀಕಾರ. ಈಗ ನಾನು ಈ ಪೆನ್ ಅನ್ನು ನೋಡ್ತಾ ಇದ್ದೀನಿ ಅಂದ್ರೆ ಒಂದು ನಿಮಿಷ ನೋಡಿದ್ರೆ 60 ಪೆನ್ನೇ ಹೊರತು ಒಂದ್ ಪೆನ್ ಅಲ್ಲ. ಅವನ ಪ್ರಕಾರ ಸೆಕೆಂಡ್ ಒಂದ್ ಸೆಕೆಂಡ್ಗೂ ಆ ಪೆನ್ ಹೋಗ್ತಾ ಇರತ್ತೆ, ಬೇರೆ ಬೇರೆ ಪೆನ್ ಬರ್ತಾ ಇರತ್ತೆ. ಅವಾಗ 60 ಅಂತೂ ಅನ್ನೋಕ್ಕಾಗಲ್ಲ, ಯಾಕಂದ್ರೆ ಮೊದಲೇ ಇದನ್ನು ಇದನ್ನು ಕೂಡಿಸಿದ್ದೆ ಯಾವ್ದ್ರಿಂದ ಕೂಡಿಸೋದು, ವಿಜ್ಞಾನವೂ ಹೋಯ್ತು ಪೆನ್ನು ಹೋಯ್ತು, ಕೂಡಿಸೋದು ಹೇಗೆ? ಆ ಪೆನ್ನಿನ ಜೊತೆಯಲ್ಲಿ ವಿಜ್ಞಾನವೂ ಹೋದಾಗ ಅದರಂತೆ ಇದು ಅಂತ ಅನ್ನೋಕ್ಕೆ ನಿಮಗೆ ಆಧಾರ ಇಲ್ಲ. ಏಕಸ್ಯ ವಸ್ತುದರ್ಶನೋ ವಸ್ತುದರ್ಶಿನ, ಏಕಸ್ಯ ವಸ್ತುದರ್ಶಿನ ವಸ್ತುವಂತರ ದರ್ಶನೆ, ವಸ್ತುವಂತರ ದರ್ಶನೆ ಸಾದೃಶ್ಯ ಪ್ರತ್ಯಯ, ಸಾದೃಶ್ಯ ಪ್ರತ್ಯಯ, ಸಾದೃಶ್ಯ ಪ್ರತ್ಯಯ ಹೇಗಾಗುತ್ತಪ್ಪ? ಒಬ್ಬನಿಗೆ ಇನ್ನೊಂದು ವಸ್ತು ನೋಡಿದಾಗ ಅದರಂತೆ ಇದು ಅಂತ ಆಗತ್ತೆ. ನದಿ ನೋಡಿರ್ತೀರ, ಆಮೇಲೆ ಇನ್ನೊಂದು ಗಂಟೆ ಬಿಟ್ಟು ಅಥವಾ ಒಂದು ವಾರ ಬಿಟ್ಟು ಹೋಗ್ತೀರ, ಅದೇ ಅದರಂತೆ ನದಿ ಇದು, ಆ ನದಿಯೇ ನೋಡ್ತಾ ಇದ್ದೀನಿ, ನೀರು ಹೋಗ್ತಾ ಇದೆ ಅಂಥೇಳಿ ಅವತ್ತಿನಿಂದ ಇವತ್ತು ನೋಡುವ ನೀವೊಬ್ಬರು ಇರಬೇಕು. ಧ್ರುವವಾಗಿ ನೀವು ಕ್ಷಣಿಕವಾಗಿ, ನಿಮ್ಮ ವಿಜ್ಞಾನವೂ ಕ್ಷಣಿಕವಾಗಿ, ನದಿಯೂ ಕ್ಷಣಿಕವಾಗಾಗ ಕೂಡಿಸೋದು ಹೇಗೆ? ಅದರಂತೆ ಇದು ಹೆಂಗೆ ಹೇಳ್ತೀಯ? ಅದರಂತೆ ಇದು ಎರಡು ಎರಡನ್ನು ಕೂಡಿಸೋಕೆ ಎರಡಿಲ್ಲೇ ಇಲ್ಲ ನಿಮ್ಮ ಪ್ರಕಾರ. ಪ್ರತಿ ಕ್ಷಣಕ್ಕೂ ಒಂದೊಂದೇ ವಿಜ್ಞಾನವಾದ್ದರಿಂದ ಎರಡು ಅನ್ನೋದೇ ಬರುವುದಿಲ್ಲವಾದ್ದರಿಂದ ಅದರಂತೆ ಇದು ವಾಕ್ಯವೇ ತಪ್ಪು ನಿಮ್ಮ ಪ್ರಕಾರ. ಒಬ್ಬ ವಸ್ತುವಿಗೆ ಒಬ್ಬನಿಗೆ ಅಲ್ವಾ, ವಸ್ತುವನ್ನು ಕಂಡಂತ ಒಬ್ಬನಿಗೆ ಮತ್ತೊಂದು ವಸ್ತುವನ್ನು ಕಂಡಾಗ ಸಾದೃಶ್ಯ ಪ್ರತ್ಯಯ, ಇವನು ಅವನಂತೆ ಮನುಷ್ಯ, ಇವನು ಅವನಂತೆ ಮನುಷ್ಯ ಅಂತೇಳಿ ಮನುಷ್ಯನನ್ನು ನೋಡಿದಂತ ಒಬ್ಬ ಇರಬೇಕು, ಮನುಷ್ಯನ ಕಂಡಿರ್ಬೇಕು, ಅವ ಇನ್ನೊಂದು ಮನುಷ್ಯನ ನೋಡಿದಾಗ ಇವನು ಮನುಷ್ಯ ಅಂತ, ಆ ಮನುಷ್ಯಕ್ಕೂ ಈ ಮನುಷ್ಯಕ್ಕೂ ಹೋಲಿಕೆ ತಗೋಬೇಕು ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನಿತ್ಯವಾಗಿರುವಂತ ಒಬ್ಬ ಇರಬೇಕು, ಚೇತನಾದ ಒಬ್ಬ ಇರಬೇಕು. ಇದೊಂದು ಸಾದೃಶ್ಯ ಪ್ರತ್ಯಯ ಬರಲ್ಲ. ಸಮಾನತೆಯ ದೃಶ್ಯತೆ ಇತಿ ಸಾದೃಶ್ಯಂ, ಅದರಂತೆ ಕಾಣುತ್ತೆ. ಅದರಂತೆ ಅನ್ನೋದು ಅದು ಹೋಗ್ಬಾಗ್ಬಿಟ್ಟಿದೆ. ಇದು ಅನ್ನುವಾಗ ಅದಿಲ್ಲ, ಮತ್ತೆ ಇದು ಅನ್ನೋ ಅಕ್ಷರ ಅದು ಹೋಗ್ಬಿಡುತ್ತೆ, ಅದು ಇರಲ್ಲ. ಈ ಇದು ಅನ್ನೋ ಈ ಇರೋದೇ ಇಲ್ಲ. ಅದರಂತೆ ಅನ್ನುವಾಗ 4 ಅಕ್ಷರದಲ್ಲಿ ತೆ ಅನ್ನುವಾಗ 3 ಅಕ್ಷರ ಹೋಗ್ಬಿಟ್ಟಿರುತ್ತೆ, ಒಂದಲ್ಲ ಅದು. ಮತ್ತು ವಸ್ತುದರ್ಶಿನೋ ಏಕ, ವಸ್ತುದರ್ಶಿ ಏಕ, ವಸ್ತುವಂತರ ದರ್ಶನಾಯ ಕ್ಷಣಾಂತರಂ ಅವತಿಷ್ಠತೆ. ಕ್ಷಣಾಂತರಂ ಪ್ರಕಾರ ವಸ್ತುವನ್ನು ಕಾಣುವಂತಹ ಒಬ್ಬನು ಮತ್ತೊಂದು ವಸ್ತುವನ್ನು ಕಾಣುವುದಕ್ಕೆ ಇನ್ನೊಂದು ಕ್ಷಣದವರೆಗೆ ಅವನು ಇರೋದೇ ಇಲ್ಲ. ನಿಂದು ಅದು ಸಿದ್ಧಾಂತ, ಕಲಿಕ ವಿಜ್ಞಾನವಾದಿ ಸಿದ್ಧಾಂತ.
ಎಲ್ಲರೂ ಕ್ಷಣಿಕರು, ವಿಜ್ಞಾನವೂ ಕ್ಷಣಿಕ, ಆ ನೋಡುವನು ಕ್ಷಣಿಕ, ವಸ್ತುವು ಕ್ಷಣಿಕ, ಬೆಳಕು ಕ್ಷಣಿಕ, ಕಾಲವು ಕ್ಷಣಿಕ, ಎಲ್ಲವೂ ಕ್ಷಣಿಕ. ಯಾವುದು ಎರಡು ಕ್ಷಣಕ್ಕೆ ಇರೋದೇ ಇಲ್ಲ. ಎರಡು ಕ್ಷಣಕ್ಕೆ ಕ್ರೀಡೆ ಆದ್ಮೇಲೆ ಕೂಡಿಸೋದು ಹೇಗೆ ಎರಡನ್ನ? ಎರಡೇ ಇಲ್ಲ ನಿನ್ನ ಪ್ರಕಾರ, ಎಲ್ಲ ಒಂದೊಂದೇ. ವಿಜ್ಞಾನಸ್ಯ ಕ್ಷಣಿಕತ್ವಾದ್ ವಿಜ್ಞಾನಸ್ಯ ಕ್ಷಣಿಕತ್ವ ಸಕೃದ್ವಸ್ತು ದರ್ಶನೇನೈವ ಕ್ಷಯೋಪಪತ್ತೇ. ಸಕೃದ್ವಸ್ತು ದರ್ಶನೇನೈವ ಕ್ಷಯೋಪಪತ್ತೇ. ವಿಜ್ಞಾನವು ಕ್ಷಣಿಕವಾಗಿರೋದ್ರಿಂದ ಒಮ್ಮೆ ನೋಡಿದ ಕೂಡಲೇ ಹೋಗ್ಬಿಡುತ್ತದು. ನೋಡಿದೇನು ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ಗೇನೆ ಅದು ಹೋಗ್ಬಿಡುತ್ತೆ. ಮತ್ತೆ ಇನ್ನೊಂದು 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 ಇನ್ನೊಂದಕ್ಕೂ ಅನ್ನೋ ಹಾಗಿಲ್ಲ. ಇನ್ನೊಂದು ಅನ್ಬೇಕಾದ್ರೆ ಒಂದು ಇಟ್ಕೊಂಡು ಹೇಳ್ಬೇಕು. ನಿಮ್ಮ ಪ್ರಕಾರ ಇನ್ನೊಂದು ಅನ್ನೋದೇ ಇಲ್ಲ, ಎಲ್ಲ ಒಂದೊಂದೇ. ಎರಡು ಕೊಡ್ಸೋಕೆ ಆಗಲ್ಲ ನನಗೆ. ಅದನ್ನು ಖೇವಾಗಿದೆ. ತೇನೇದಂ ಸದೃಶಂ ಇತಿ ಸಾದೃಶ್ಯ ಪ್ರತ್ಯಯೋ ಭವತಿ. ತೇನೇದಂ ಸದೃಶಂ ಇತಿ ಸಾದೃಶ್ಯ ಪ್ರತ್ಯಯೋ ಭವತಿ. ಸಾದೃಶ್ಯ ಪ್ರತ್ಯಯ ಆಗ್ಬೇಕಾದ್ರೆ ಅದರೊಡನೆ ಇದು ಸಮಾನ ಅಂತ ಆದಾಗ ಸಾದೃಶ್ಯ ಪ್ರತ್ಯಯ ಆಗತ್ತೆ. ನಿಮ್ಮ ಪ್ರಕಾರ ಅದರೊಡನೆ ಇದು ಅನ್ನೋದೇ ಇಲ್ಲವಲ್ಲ, ಅದು ಇದು ಎರಡೇ ಇಲ್ಲವಲ್ಲ, ಸಾದೃಶ್ಯ ಅಂತ ಬರುತ್ತೆ. ತೇನ ಇತಿ ದೃಷ್ಟಸ್ಮರಣಂ ಇದಮಿತಿ ವರ್ತಮಾನ ಪ್ರತ್ಯಯ. ತೇನೇತಿ ದೃಷ್ಟಸ್ಮರಣಂ ಇದಮಿತಿ ವರ್ತಮಾನ ಪ್ರತ್ಯಯ. ತೇನ ಅನ್ನೋದು ಕಂಡದನ್ನು ಜ್ಞಾಪಿಸ್ಕೊಳ್ಳೋದು, ಇದಮ್ಮನದು ಮುಂದಿರುವಂಥದ್ದು ಕಾಣೋದು ವರ್ತಮಾನ ಪ್ರತ್ಯಯ. ಇದಮ್ಮನದು ವರ್ತಮಾನ ಪ್ರತ್ಯಯ. ತೇನ ಅದರೊಡನೆಯದು ಭೂತಕಾಲ, ಇದು ಸ್ಮರಣೆ. ಭೂತಕಾಲದ ಸ್ಮರಣೆಯನ್ನು ವರ್ತಮಾನ ಪ್ರತ್ಯಯವನ್ನು ಸೇರಿಸಿ ಅದರಂತೆ ಇದು ಅನ್ಬೇಕು. ಅದೇ ನಿಮ್ಮ ಕ್ಷಣಿಕ ವಿಜ್ಞಾನ ಪ್ರಕಾರ ಅದು ಅದು ಹೋಗಾಯಿತು. ಯಾವ ಇದಕ್ಕೂ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ, ಸಂಬಂಧ ಇಲ್ಲ. ಇದೆಲ್ಲ ಸ್ವತಂತ್ರವಾದ ಒಂದೊಂದು ಕ್ಷಣಿಕ್ಷಣಿಕೂ ಬೇರೆ ಬೇರೆ ವಿಜ್ಞಾನ ಅಂತ ನೀವು ಒಪ್ಕೊಂಡಾಗ ಅದು ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ, ಸಂಬಂಧ ಇಲ್ಲ ಅಂದಮೇಲೆ ವ್ಯವಹಾರವೂ ಆಗಲ್ಲ. ಅದು ಅದರಂತೆ ಇದು ಅನ್ನೋ ವಾಕ್ಯವೂ ಹೊಂದಲ್ಲ, ಏನೂ ಅನುಭವ ಇಲ್ಲ. ಪ್ರತ್ಯಕ್ಷಕ್ಕೆ ವಿರುದ್ಧ, ಅನುಮಾನಕ್ಕೂ ವಿರುದ್ಧ, ವ್ಯವಹಾರಕ್ಕೂ ವಿರುದ್ಧ, ಶಾಸ್ತ್ರಕ್ಕೂ ವಿರುದ್ಧ. ಗುರುಗಳ ನಾವು ಒಂದ್ಸಲಕ್ಕೆ ಒಂದೇ ಪ್ರತ್ಯಯನೇ ತಲೆಯಲ್ಲಿ ಬರೋದು, ಮನಸ್ಸಿಗೆ ಬರೋದು ಅಂತ ಹೇಳಿದಾಗ ಹೇಗೆ ಅದಕ್ಕೆ ಹೇಗೆ ಹೊಂದಿಸೋದು? ನಾವು ನಿತ್ಯನಾದ ಆತ್ಮನ ಒಪ್ಪೋದಿವಿ. ಆತ್ಮನು ಕಾನ್ಸ್ಟೆಂಟ್ ಆಗಿರ್ತಾನೆ, ಪ್ರತ್ಯೇಕ ಮಾತ್ಮತ್ತ ಹೋಗ್ತಾ ಇರುತ್ತೆ. ಆತ್ಮವನ್ನು ನಿತ್ಯವಾದ ಒಂದು ವಸ್ತುನ ಇಟ್ಕೊಳ್ಳೋದೇನೆ ನಾವು ಹೇಳೋದೇ ಇಲ್ಲ. ಆತ್ಮನು ಎಲ್ಲ ಪ್ರತ್ಯಯಕ್ಕೂ ತಳಹದಿಯಾಗಿ ನಿತ್ಯವಾಗಿ ಬೆಳಗುವನಾಗಿದ್ದೇ ಇರ್ತಾನೆ. ಆ ಆತ್ಮನ ಬಲದಿಂದ ಸ್ಮರಣೆ ಆಗ್ತಾ ಹೋಗುತ್ತೆ ಮನಸ್ಸಿಗೆ. ಮನಸ್ಸು ಏನೇನು ನೋಡುತ್ತೋ ಆ ಸಂಸ್ಕಾರ ವಾಸನೆ ಇಟ್ಕೊಂಡು ಆತ್ಮನ ಮುಳುಗಿ ಬರುತ್ತಲ್ಲ, ಮತ್ತೆ ಆತ್ಮನಿಂದ ರೀಕಲೆಕ್ಟ್ ಮಾಡಿ ಜ್ಞಾಪಕ ಮಾಡ್ಕೊಳತ್ತೆ. ಓ ನಾನೇ ನೋಡಿದ್ದೆ, ನಾನು ನಿನ್ನೆ ವಸುಲಕ್ಷ್ಮಿ ನೋಡಿದ್ದೆ ಅಂತ ಈ ನೋಡ್ತಾ ಇರೋ ಕಣ್ಣಾಗಲಿ ಅಥವಾ ಕಣ್ಣು ಹಿಂದಿನ ಮನಸ್ಸಾಗಲಿ, ಆ ಮನಸ್ಸು ಹಿಂದೆ ನೋಡಿದ್ದಾಗಿರುವ ಆತ್ಮನ ನಾನು ಅನ್ನೋದ್ರಲ್ಲಿ ಇದ್ದದ್ದಾದ ಇದನ್ನು ಹೇಳ್ಕೊಂಡು ಇವಾಗ ನಿನ್ನೆ ನೋಡಿ ವಸುಲಕ್ಷ್ಮಿ ನೋಡ್ತಾ ಇದ್ದೀನಿ ಅಂತ ಜ್ಞಾಪಕ ಮಾಡ್ಕೊಳ್ತಾರೆ. ನಾನು ಧ್ರುವ ಆಗಿರಬೇಕು. ಒಂದು ಧ್ರುವ ಇಲ್ಲದೆ ಹೋದ್ರೆ ಸ್ಮರಣೆ ಆಗೋಲ್ಲ. ಅವ್ರ ಪ್ರಕಾರ ಧ್ರುವ ಯಾವುದೂ ಇಲ್ಲ, ಎಲ್ಲ ಅನಿತ್ಯ, ಎಲ್ಲ ಧ್ರುವ, ಎಲ್ಲ ಕ್ಷಣಿಕ. ತೇನ ಐತಿ ದೃಷ್ಟಂ ಸ್ಮೃತ ಅದರ ಅದ ಅದರೊಡನೆ ಅಂತ ಹೇಳಿ ಕಂಡದನ್ನು ಜ್ಞಾಪಿಸಿಕೊಂಡು ಇದಮಿತಿ ವರ್ತಮಾನವನ್ನ ವರ್ತಮಾನ ಪ್ರತಿ ಆಗತ್ತೆ. ಅದೇ ತೇನ ಐತಿ ದೃಷ್ಟಂ ಸ್ಮೃತ ಯಾವತ್ ಇದಮಿತಿ ವರ್ತಮಾನ ಕ್ಷಣಕಾಲ ಅವತಿಷ್ಠೇತ. ತೇನೇತಿ ದೃಷ್ಟಂ ಸ್ಮೃತ್ವ ಯಾವದಿದಂ ಇತಿ ವರ್ತಮಾನ ಕ್ಷಣಕಾಲ ಅವತಿಷ್ಠೇತ. ತತಃ ಕ್ಷಣಿಕವಾದ ಹಾನಿ, ತತಃ ಕ್ಷಣಿಕವಾದ ಇಲ್ಲ, ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಈ ಪಿತಾಟ ತಪ್ಪಿಸ್ಕೊಳಕ್ಕೆ ಅದರೊಮ್ಮೆ ಇದು ಅಂತೇಳಿ ಕಂಡದನ್ನು ನೆನೆಸಿಕೊಂಡು ವರ್ತಮಾನ ಕಾಲದವರೆಗೂ ಅದು ಇರುತ್ತೆ ಅಂತ ನೀನು ಒಪ್ಕೊಂಡ್ಬಿಟ್ರೆ ಕ್ಷಣಿಕವಾದ ಬಿದ್ದೋದು, ಕ್ಷಣಿಕವಾದ ಕೈ ಬಿಡಬೇಕಾಗುತ್ತೆ. ವರ್ತಮಾನ ಪ್ರತ್ಯಯ ಬರುವವರೆಗೂ ಅದು ಇರುತ್ತೆ ಯಾವುದೋ ಹಿಂದಿಂದು, ಯಾಕೆಂದ್ರೆ ಪ್ರತಿಭಿಜ್ಞೆ ಆಗ್ಬೇಕಲ್ಲ. ಪ್ರತಿಭಿಜ್ಞೆ ಆಗೋದಕ್ಕೋಸ್ಕರವಾಗಿ ಹಿಂದೆ ಕಂಡದ್ದಾಗಿರ್ತಕ್ಕಂತಹ ಒಂದು ಸ್ಮೃತಿ ವರ್ತಮಾನ ಪ್ರತ್ಯಕ್ಷ ಜ್ಞಾನ ಕಾಲದವರೆಗೂ ಅದು ಇರುತ್ತೆ ಅಂತಂದ್ರೆ ಕ್ಷಣಿಕವಾದ ಅಂತ ಏನಂದ್ರೆ ಅದನ್ನು ಕೈ ಬಿಡಬೇಕಾಗುತ್ತೆ ನೀನು. ಅವೆಲ್ಲವೂ ಕ್ಷಣಿಕ ಅನ್ನೋದು ತಪ್ಪು ಅಂತಾಗತ್ತೆ. ಅಲ್ಲಿಂದ ಇಲ್ಲಿವರೆಗೂ ಇದ್ಬಿಡ್ತು ಅಂತ ಆಯ್ತಲ್ಲ, ಆ ಕ್ಷಣದಲ್ಲಿ ಈ ಕ್ಷಣದವರೆಗೂ ಇದ್ಬಿಡ್ತು ಅಂದಮೇಲೆ ಕ್ಷಣಿಕವಾದ ಅಂತ ಆಯ್ತು. ಅದು ಹೋಯ್ತು, ಕ್ಷಣಿಕವಾದ ಹಾನಿ ಆಗುತ್ತೆ. ಅಥ ತೇನ ಇತ್ಯೇವ ಉಪಕ್ಷೀಣ ಸ್ಮಾರ್ಥ ಪ್ರತ್ಯಯ. ಅಥ ತೇನ ಇತ್ಯೇವ ಉಪಕ್ಷೀಣ ಸ್ಮಾರ್ಥ ಪ್ರತ್ಯಯ. ಇದಮಿತಿ ಚ ಅನ್ಯ ಏವ ವಾರ್ತಮಾನಿಕ ಪ್ರತ್ಯಯ. ಇದಮಿತಿ ಚ ಅನ್ಯ ಏವ ವಾರ್ತಮಾನಿಕ ಪ್ರತ್ಯಯ. ಹಾ, ಹಾಗಿಲ್ಲದೆ ಅದರೊಡನೆ ಅನ್ನುವಂತಹ ಈ ಒಂದು ಸ್ಮೃತಿ ಪ್ರತ್ಯಯ ಇದೆಯಲ್ಲ, ಅದು ಆ ಕಾಲದೊಡನೆ ಆ ಸ್ಮೃತಿ ಪ್ರತ್ಯಯ ಹೋಗ್ಬಿಡ್ತು. ಇದಮ್ ಅನ್ನುವಾಗ ಇದು ಬೇರೆ ಪ್ರತ್ಯಯ ವರ್ತಮಾನ ಪ್ರತ್ಯಯ ಅಂತ ಹಾಗೇನಾದ್ರು ಅಂದೆ. ಇದಮ್ ಅನ್ನುವಾಗ ಇದು ಬೇರೆ ಪ್ರತ್ಯಯ, ಅದರೊಡನೆ ಅಂತಂದಾಗ ಅದು ಬೇರೆ ಪ್ರತ್ಯಯ, ಅದು ಅಲ್ಲೇ ಕ್ಷಣವಾಯಿತು.
ನಿನ್ನೆಯ ಅಥವಾ ಈ ಒಂದು ನಿಮಿಷದ ಹಿಂದೆ ನೋಡಿದ್ದಾಗಿರ್ತಕ್ಕಂತಹ ಒಂದು ಸ್ಮೃತಿ ಆ ನಿಮಿಷದ ಜೊತೆಯಲ್ಲಿ ಆ ವಸ್ತು ಜೊತೆಯಲ್ಲೂ ಆ ಸ್ಮೃತಿಯು ಹೋಯಿತು ಅಂತ ಆದ್ರೆ ಇವಾಗ ಈಗ ವರ್ತಮಾನ ಪ್ರತ್ಯಯದವರಿಗೆ ಇದು ಬೇರೆ ಪ್ರತ್ಯಯ ಅಂತ ಆದ್ರೆ ಅವಾಗ ಸಾದೃಶ್ಯ ಪ್ರತ್ಯಾನುಭಕ್ತಿ ತೇನೇದಂ ಸದೃಶಮಿತಿ ಸಾದೃಶ್ಯ ಪ್ರತ್ಯಯಾನುಭವತಿ ಅದು ಅಲ್ಲೇ ಹೋಗ್ಬಿಡ್ತು ಅಂತಂದ್ರೆ ಇದು ಬೇರೆ ಅಂತ ಆದ್ರೆ ಅದರೊಳನೆ ಇದು ಅನ್ನೋ ಸಾದೃಶ್ಯ ಪ್ರತ್ಯಯ ಬರಲ್ಲ ಅದರೊಳನೆ ಇದು ಅಂತ ಆಗ್ಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಅನುಸ್ಯೂತವಾಗಿರ್ಬೇಕು ಅನುಸ್ಯೂತವಾಗಿ ಇಳಿಯೋ ಹೋದ್ರೆ ಸಾದೃಶ್ಯ ಪ್ರತ್ಯಯ ಬರಲ್ಲ ಅನುಸ್ಯೂತವಾಗಿ ಇದ್ದು ಬಿಟ್ರೆ ಕ್ಷಣಿಕವಾದ ಹೋಗುತ್ತೆ ಕೈ ಬಿಡಬೇಕಾಗತ್ತೆ ಅದರೊಳನೆ ಇದು ಎರಡು ಕಾಲದವರೆಗೂ ಒಂದು ಪ್ರತ್ಯಯ ಸಂತತವಾಗಿ ಇರುತ್ತೆ ಅಂದ್ಬಿಟ್ರೆ ಅವಾಗ ಕ್ಷಣಿಕವಾದವನ್ನು ಕೈ ಬಿಡಬೇಕಾಗತ್ತೆ ಅದರಿಂದ ಏನ್ ಮಾಡಿದ್ರು ಕ್ಷಣಿಕ ವಿಜ್ಞಾನವನ್ನ ಹೊಂಚೋಕಾಗಲ್ಲ ಅದು ಬರೀ ಕಲ್ಪನೆ ಪ್ರಕಾರ ಈ ಹೋಗತ್ತೆ ಅನ್ನೋದು ನಮ್ ಪ್ರಕಾರನು ಸರಿನೇ ಆದ್ರೆ ನೋಡೋದೊಂದ್ ಬೇರೆ ಇದೆ ಅಂತ ಅನ್ನೋದನ್ನ ಅವ್ರು ಇಟ್ಕೊಂಡಿಲ್ಲ ಕರೆಕ್ಟ್ ಅವರು ವಿಜ್ಞಾನಕ್ಕೆ ನಿಲ್ಲಿಸ್ಬಿಡ್ತಾರಲ್ಲ ವಿಜ್ಞಾನ ಬೇರೆ ಬೇರೆ ಅಂತಾರಲ್ಲ ಅದು ಹೊಂದಲ್ಲ ಅಂತ ಹೋಗ್ತಾ ಇದ್ದಾರೆ ನಮ್ ಪ್ರಕಾರ ವಿಜ್ಞಾನ ವ್ಯತಿರಿಕ್ತವಾದ ಜ್ಯೋತಿಷನ್ನು ಒಪ್ಕೋತೀವಿ ಸ್ವಯಂ ಜ್ಯೋತಿ ಆದ ಆತ್ಮನು ಅವನು ಕಾನ್ಸ್ಟೆಂಟ್ ಆಗಿರುವವನು ಅವನ ಬಲದಿಂದ ಸ್ಮೃತಿ ಪ್ರತಿವಿಜ್ಞೆ ಪ್ರತ್ಯಕ್ಷ ಎಲ್ಲ ವ್ಯವಹಾರ ನಡೀತಾ ಇರೋದು ಅಂತ ಅದನ್ನ ನಮಗ್ ತೊಂದರೆ ಬರಲ್ಲ ಅವರು ಕ್ಷಣಿಕ ವಿಜ್ಞಾನಕ್ಕೆ ನಿಲ್ಲಿಸ್ಬಿಟ್ಟಿರೋದ್ರಿಂದ ಇದೆಲ್ಲ ಪಿಕಲಾಟವು ಅವ್ರಿಗೆ ಬರುತ್ತೆ ಹೊಂದಲ್ಲ ಇದು ಅನೇಕ ದರ್ಶಿನ ಏಕಸ್ಯ ಅಭಾವ ಅನೇಕ ದರ್ಶಿನ ಏಕಸ್ಯ ಅನೇಕವನ್ನು ಕಂಡಂತಹ ಒಬ್ಬ ವ್ಯಕ್ತಿ ಇಲ್ಲವೇ ಇಲ್ಲವಾದ್ದರಿಂದ ನಿಮ್ ಪ್ರಕಾರ ವಿಜ್ಞಾನ ಕ್ಷಣಿಕ ವಿಜ್ಞಾನವಾದ ಪ್ರಕಾರ ಅನೇಕವನ್ನು ಕಂಡವನು ಒಬ್ಬನು ಇಲ್ಲವೇ ಇಲ್ಲವಾದ್ದರಿಂದ ಅದರೊಳನೆ ಇದುವನು ಪ್ರತಿವೇ ಬರಬಾರದು ಅದರಂತೆ ಇದುವನ ಪ್ರತ್ಯಕ್ಕೆ ಅವಕಾಶ ಇಲ್ಲ ನಿಮ್ ಪ್ರಕಾರ ಅದು ತಪ್ಪಾಗ್ಬಿಡುತ್ತೆ ವ್ಯಪದೇಶಾನುಭವ ಪ್ರತಿಷ್ಠ ಅದರಂತೆ ಇದುವನು ಮಾತು ತಪ್ಪಾಗುತ್ತೆ ವ್ಯಪದೇಶ ಅಂದ್ರೆ ಹೇಳೋದು ಅದರಂತೆ ಇದು ಹೇಳೋದೇ ತಪ್ಪಾಗುತ್ತೆ ನಿಮ್ ಪ್ರಕಾರ ಆ ವ್ಯಪದೇಶಕ್ಕೆ ಅರ್ಥ ಇಲ್ಲ ದ್ರಷ್ಟವ್ಯ ದರ್ಶನೇನೈವ ಉಪಕ್ಷಯ ವಿಜ್ಞಾನಸ್ಯ ದ್ರಷ್ಟವ್ಯ ದರ್ಶನೇನೈವ ಉಪಕ್ಷಯ ವಿಜ್ಞಾನಸ್ಯ ನೋಡ್ಬೇಕಾದ್ರೆ ನೋಡ್ತಾ ಇರೋದ್ರಲ್ಲಿ ಆಗಲೇ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೇಕಾದ್ರೆ ಹೋಗ್ತಾ 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 ಇರ್ತದೆ ಇಲ್ಲೋದೇ ಇಲ್ಲ ಪ್ರತಿ ಕ್ಷಣಕ್ಕೂ ಸೆಕೆಂಡಿನ ಹತ್ತನೇ ನೂರನೇ ಒಂದು ಭಾಗಕ್ಕೆ ಎಲ್ಲ ಬೇರೆ ಬೇರೆ ಆಗ್ತಾ ಇದೆ ನೋಡ್ತಾ ಇರ್ಬೇಕಾದ್ರೆ ಅದು ಹೋಗ್ತಾ ನೋಡೋಕೆ ಆಗಲ್ಲ ನಿಮಗೆ ನೋಡೋದಕ್ಕೆ ಎಷ್ಟೊಂದು ಕ್ಷಣ ಬೇಕಲ್ಲ ಅಷ್ಟೊತ್ತೇ ಇರೋದಿಲ್ಲ ಅಂತ ಆಗ್ಬಿಟ್ರೆ ನೋಡೋದಕ್ಕೂ ಎಷ್ಟೊಂದು ಟೈಮ್ ಅಂತ ಇಟ್ಕೊಂಡ್ರೆ ಅದನ್ನೇ ನೀನು ತುಂಡು ಮಾಡಿಬಿಟ್ರೆ ನೂರಾರು ತುಂಡು ಮಾಡಿಬಿಟ್ಟು ಅದೆಲ್ಲವೂ ಬೇರೆ ಬೇರೆ ಅಂದ್ರೆ ಆ ನೋಡೋ ಕಾಲದಲ್ಲಿಯೇ ನೋಡ್ತಿರುವಾಗಲೇನೆ ಆ ನೋಟ ಅಂತ ಹೋಗ್ತಾ ಇರತ್ತೆ ನೋಡ್ತಿರ್ಬೇಕು ನೋಡ ಎಲ್ಲ ಉದುರೋಗ್ಬಿಡುತ್ತೆ ಮರಳಿನಂತೆ ಮರಳ ಹೇಗೆಲ್ಲ ಉದುರು ಹೋಗ್ಬಿಡುತ್ತೋ ಹಾಗೆ ಆ ಪ್ರತ್ಯಯಗಳು ಪ್ರತಿ ಕ್ಷಣಕ್ಕೂ ಉದುರು ಹೋಗ್ತಾ ಇರ್ಬೇಕಾದ್ರೆ ಕೂಡೋದೇ ಇಲ್ಲ ಸೇರೋದೇ ಇಲ್ಲ ಅದೇ ಇದಂತ ಆಗೋದೇ ಇಲ್ಲ ಇವ್ರ ಪ್ರಕಾರ ಕಾಲನೇ ಇಲ್ಲ ಆಗೋಯ್ತವಾಗ ಕಾಲವೂ ಇಲ್ಲ ದೇಶವೂ ಇಲ್ಲ ಪ್ರತ್ಯವೂ ಇಲ್ಲ ಪದಾರ್ಥವೂ ಇಲ್ಲ ಯಾವುದೂ ಇಲ್ಲ ಇದಂ ಪಶ್ಯಾಮಿ ಅದೋ ಅದ್ರಾಕ್ಷಪತಿ ವ್ಯಪದೇಶ ಅನುಭವತಿ ಇದನ್ನ ನೋಡ್ತಾ ಇದ್ದೀನಿ ಅದನ್ನ ನೋಡಿದ್ದೆ ಈ ವಾಕ್ಯಕ್ಕೆ ಅರ್ಥ ಇಲ್ಲ ನಿಮ್ ಪ್ರಕಾರ ಈ ಎರಡು ಸೆಂಟೆನ್ಸ್ಗೆ ಮೀನಿಂಗ್ಲೆಸ್ ಅದು ವಿಜ್ಞಾನವಾದ ಪ್ರಕಾರವಾಗಿ ಅದನ್ನು ಕಂಡಿದ್ದೆ ಇದನ್ನು ಕಾಣುತ್ತಿದ್ದೇನೆ ಈಗಿನ್ನು ಕಾಣ್ತಾನೇ ಇದ್ದೀನಿ ನಾನು ಒಂದು ಸಂಗೀತ ಕೇಳ್ತಾನೇ ಇದ್ದೀನಿ ಒಂದು ಸಿನಿಮಾ ನೋಡ್ತಾನೇ ಇದ್ದೀನಿ ಆ ಮಾತಿಗೆ ಅರ್ಥ ಇಲ್ಲ ಇನ್ನು ಇದನ್ನು ಕಂಡಿದ್ದೆ ನೋಡಿದ್ದೆ ಆ ಮಾತಿಗೂ ಅರ್ಥ ಇಲ್ಲ ಯಾವ ವ್ಯವಹಾರವೂ ಮಾಡಕ್ಕೆ ಬರೋದಿಲ್ಲ ಅಂತ ದೃಷ್ಟವತೋ ವ್ಯಪದೇಶ ಕ್ಷಣ ಅನವಸ್ಥಾನ ದೃಷ್ಟವತೋ ವ್ಯಪದೇಶ ಕ್ಷಣ ಕಂಡವನಿಗೆ ಆ ಹೇಳುವ ಕ್ಷಣದವರೆಗೂ ಅವನು ಇರಲ್ಲ ಇವಾಗ ಕಂಡುಬಿಟ್ಟು ಆಮೇಲೆ ಜನ ಹೇಳ್ಬೇಕೋ ಹೇಳುವಾಗ ಕಂಡಿದ್ ಹೋಗ್ಬಿಟ್ಟಿರುತ್ತೆ ಹೇಳಕ್ಕೆ ಇರೋದೇ ಇಲ್ಲ ಅದು ಕಂಡುಬಿಟ್ಟು ಆಮೇಲೆ ಹೇಳ್ಬೇಕು ಅಂತ ನೋಡೋಣ ಅಂದ್ರೆ ಹೇಳೋ ಕ್ಷಣಕ್ಕೆ ಅದು ಕಂಡಿದ್ ಇರೋದೇ ಇಲ್ಲ ಅವನಿಗೆ ಹೇಳಕ್ಕೆ ಆಗಲ್ಲ ಅವನಿಗೆ ಅದು ಹೋಗ್ಬಿಡುತ್ತೆ ಏನೋ ನೋಡಿದೆ ಅಂತ ಅನ್ನೋದಕ್ಕೆ ಅದು ಏನು ಜ್ಞಾಪನೇ ಆಗಲ್ಲ ಅಥ ಅವತಿಷ್ಠೇತ ಕ್ಷಣಿಕವಾದ ಹಾನಿ ಅಥ ಅವತಿಷ್ಠೇತ ಕ್ಷಣಿಕವಾದ ಕಂಡುಬಿಟ್ಟು ಹೇಳುವವರೆಗೂ ಅದು ಇದ್ಬಿಡುತ್ತೆ ಅಂದ್ರೆ ಕ್ಷಣಿಕವಾದ ಅಂತ ಕೈ ಬಿಡು ಕಂಡು ನೋಡಿ ತಿಳ್ಕೊಂಡು ಇವಾಗ ಹೇಳ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ಅದು ಇರತ್ತೆ ಅಂತ ಅಂದ್ರೆ ಕ್ಷಣಿಕವಾದ ಬಿದ್ದೋಯ್ತು ಕ್ಷಣಿಕವಾದ ಇಲ್ಲ ಸರಿಯಲ್ಲ ಅಂತ ಆಗುತ್ತೆ ಅಥ ಅದೃಷ್ಟವತೋ ವ್ಯಪದೇಶ ಅಥ ಅದೃಷ್ಟವತೋ ವ್ಯಪದೇಶ ಸಾದೃಶ್ಯ ಪ್ರತ್ಯಯಶ್ಚ ಸಾದೃಶ್ಯ ಪ್ರತ್ಯಯಶ್ಚ ಇದಾನೀಂ ಜಾತ್ಯಂಧಸ್ಯೇವ ಇದಾನೀಂ ಜಾತ್ಯಂಧಸ್ಯೇವ ರೂಪ ವಿಶೇಷ ವ್ಯಪದೇಶ ರೂಪ ವಿಶೇಷ ವ್ಯಪದೇಶ ತತ್ ಸಾದೃಶ್ಯ ತತ್ ಸಾದೃಶ್ಯ ಪ್ರತ್ಯಯಶ್ಚ ತತ್ ಸಾದೃಶ್ಯ ಪ್ರತ್ಯಯಶ್ಚ ಸರ್ವಂ ಅಂಧ ಪರಂಪರೆಯೇತಿ ಪ್ರಸಿದ್ಧೇತ
ಸರ್ವಜ್ಞ ಶಾಸ್ತ್ರ ಪ್ರಣಯನಾದಿ ಸರ್ವಜ್ಞ ಶಾಸ್ತ್ರ ಪ್ರಣಯನಾದಿ ಸ್ವಾಮಿ ಹೇಳುವಾಗ ನೋಡಿದವನೆಲ್ಲ ಹೇಳ್ತಿರೋದು ನೋಡಿದವನೇ ಬೇರೆ ಹೇಳ್ತಾ ಇರೋವನೇ ಬೇರೆ ಅದೇ ಬೇರೆ ಇದೇ ಬೇರೆ ಅಂತಂದ್ರೆ ಸಾದೃಶ್ಯ ಪ್ರತಿಯೂ ಕೂಡ ಅದರಂತೆ ಇದು ಅದರಂತೆ ಅನ್ನೋದು ಅಲ್ಲ ಇದು ಅನ್ನೋದು ಅಲ್ಲ ಅದರಂತೆ ಇಲ್ಲೇ ಇಲ್ಲವಲ್ಲ ಎಲ್ಲವೂ ವರ್ತಮಾನ ಒಂದೇ ವರ್ತಮಾನ ಒಂದು ಸೆಕೆಂಡು ಸೆಕೆಂಡು ಪೂರ್ತಿ ಇಲ್ಲ ಸೆಕೆಂಡಿನ ಹತ್ತನೇ ಒಂದು ಭಾಗ ನೂರನೇ ಒಂದು ಭಾಗ ಅಷ್ಟೇ ಕ್ಷಣ ಇನ್ನೊಂದು ಕ್ಷಣಕ್ಕೆ ಯಾವುದಕ್ಕೂ ಲಿಂಕ್ ಇಲ್ಲ ಎಲ್ಲ ವೈಬ್ರೇಷನ್ ಆಗ್ತಾ ಇದೆ ಒಂದೊಂದೊಂದಕ್ಕೆ ಸಂಬಂಧ ಇಲ್ಲ ವಿಜ್ಞಾನದ ಅಲುಗಾಟಕ್ಕೆ ಎಲ್ಲ ಬೇರೆ ಬೇರೆ ಅಂದರೆ ಅವಾಗ ಏನಾಗುತ್ತೆ ಹುಟ್ಟು ಕುರುಡ ರೂಪ ವಿಶೇಷವನ್ನು ನೋಡ್ದ ಅಂತಂದರೆ ಏನು ಅರ್ಥವೋ ಇವನು ಹೇಳ್ತಾ ಇರೋ ಮಾತುಗೂ ಅದೇ ಅರ್ಥ ಹುಟ್ಟು ಕುರುಡನಿಗೆ ರೂಪ ವಿಶೇಷ ಜ್ಞಾನದ ವಿಚಾರಕ್ಕೆ ನಾವು ವ್ಯವಹಾರದಲ್ಲಿ ಏನು ಬೆಲೆ ಕೊಡ್ತೀವೋ ನಿನ್ನ ಮಾತುಗೂ ಅಷ್ಟೇ ಬೆಲೆ ಆಗುತ್ತೆ ಆಮೇಲೆ ಆ ಸಾದೃಶ್ಯ ಪ್ರತ್ಯಯವು ಅಂಧ ಪರಂಪರೆ ಅಂತಾಗತ್ತೆ ಅದರಂತೆ ಕಾಣುತ್ತೆ ಅನ್ನುವಂತಹ ತಿಳುವಳಿಕೆಯು ಒಂದು ಅರ್ಥವಿಲ್ಲದ್ದು ಕೂಡು ಪರಂಪರೆಯಿಂದ ಅದರಂತೆ ಇದು ಅಂತಾ ಇದೀವಿ ಹೊರತು ಯಾವ ಅದರಂತೆ ಇದು ಇಲ್ಲವೇ ಇಲ್ಲ ಅನ್ನೋ ಅದು ತೀರ್ಮಾನ ಅವಾಗ ಈ ಸರ್ವಜ್ಞರಾಗಿರುವ ಬುದ್ಧ ಪಡೆದಂತಹ ಶಾಸ್ತ್ರ ರಚನೆ ಅದು ಕೂಡ ಅಂಧ ಪರಂಪರೆ ಅದು ಅರ್ಥವಿಲ್ಲದ್ದು ಅಂತಾಗುತ್ತೆ ಆ ಶಾಸ್ತ್ರಕ್ಕೂ ಬೆಲೆ ಇಲ್ಲ ಅದಕ್ಕೂ ಅರ್ಥ ಇಲ್ಲ ಇದೆಲ್ಲ ಕ್ಷಣಿಕ ವಿಜ್ಞಾನ ಅಂದಮೇಲೆ ಆ ಶಾಸ್ತ್ರ ಇಲ್ಲೇ ಇಲ್ಲ ಇವಾಗ ಆ ಸರ್ವಜ್ಞನಾದ ಸರ್ವಜ್ಞಸ್ತು ಗತೋ ಬುದ್ಧೋ ಧರ್ಮರಾಜಸ್ತಥಾ ಗತಃೋ ಅಂತ ಧರ್ಮ ಇವನು ಬುದ್ಧ ಸರ್ವಜ್ಞ ಅವನು ಸುಗತ ಧರ್ಮರಾಜ ಅಂತಿದೆಯಲ್ಲ ಅದರ ಬರೀ ಕಲ್ಪನೆ ಅಂತಾಗತ್ತೆ ಒಂದಕ್ಕೂ ಅರ್ಥ ಇಲ್ಲ ಅಂತಾಗತ್ತೆ ಸರ್ವಜ್ಞನಾದ ವಾದ ಮಾಡ್ತಾ ಇರೋದು ಅವ್ರ ವ್ಯವಹಾರನಾ ಹೌದು ಅವರ ಹೇಳಿಕೆ ಮೇಲೆ ವ್ಯವಹಾರ ಅವ್ರು ಈ ರೀತಿ ಹೇಳಿದ್ರೆ ವ್ಯವಹಾರ ಹೇಗಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಒಂದ್ ಹಂತಕ್ಕೆ ಇವ ಮಾಂಡುಕ್ಯದಲ್ಲಿ ಮನೋದೃಶ್ಯಭಿಜನ್ ದ್ವೈತಂ ಅಥವಾ ವಿಜ್ಞಾನದಲ್ಲಿ ಹೇಳುವಾಗ ಆ ಒಂದ್ ಹಂತಕ್ಕೆ ಇವ್ರು ಒಪ್ಕೊಂಡಿದ್ದಾರೆ ಇಲ್ಲ ಅಂತಿಲ್ಲ ಸ್ವಾಮಿಗಳು ತಗೊಂಡಿದ್ದಾರೆ ಅದಿಗೆ ಅಲ್ಟಿಮೇಟ್ ಮಾಡ್ಬಾರ್ದು ಅದ್ರಿಂದ ಮುಂದಕ್ಕೆ ಹೋಗ್ಬೇಕು ಅದು ಕೂಡ ಎಲ್ಲವೂ ವಿಜ್ಞಾನವೇ ಅನ್ನೋದು ಕೂಡ ಆ ವಿಜ್ಞಾನ ಬುದ್ಧಿ ವಿಜ್ಞಾನವಲ್ಲ ಬುದ್ಧಿ ವಿಜ್ಞಾನಾನುಗತವಾದ ಆತ್ಮ ಚೈತನ್ಯವೇ ಇದೆಲ್ಲವೂ ಅವಿದ್ಯಾಕಲ್ಪಿತವಾಗಿ ತೋರ್ತಾ ಇದೆ ಅದು ವ್ಯವಹಾರವೇ ಇಲ್ಲ ಅಂದ್ರೆ ಅಲಂಕಾರವೇ ಹೊರತು ನಮ್ಗೆ ದೋಷ ಅಲ್ಲ ಅದು ನಿಮಗೆ ವ್ಯವಹಾರ ಇಲ್ಲ ಅಂತ ದೋಷ ಅಂತ ಒಪ್ಕೊಳ್ತಾ ಇದ್ದಾರೆ ಅಂದ್ರೆ ಗುರುಗಳೇ ತೋರ್ತಾ ಇಲ್ಲ ಅನ್ನೋದು ಎರಡು ಕಡೆಯಿಂದಾನು ಸಮಾನ ಪ್ರತಿಪಾದನೆ ಮಾಡ್ತಾ ಇರೋ ರೀತಿ ಅವ್ರಿಗೆ ಸರಿ ಇಲ್ಲ ಅಂತ ಬುದ್ಧಿ ವಿಜ್ಞಾನ ನಿಲ್ಲಿಸ್ಕೊಂಡ್ರೆ ಸರಿ ಆಗಲ್ಲ ಮುಂದಕ್ಕೆ ಹೋಗ್ಬೇಕು ಬುದ್ಧಿ ವ್ಯತಿರಿಕ್ತವಾದ ಜ್ಯೋತಿಷ್ಯವನ್ನು ಒಪ್ಕೊಂಡು ಅದೇ ಬುದ್ಧಿ ವಿಜ್ಞಾನವಾಗಿಯೂ ಪದಾರ್ಥವಾಗಿಯೂ ತೋರ್ತಾ ಇದೆ ಅಂದ್ರೆ ಓಮಿತಿ ಭ್ರೂಮ ಅಂತಾರೆ ಅಷ್ಟೇ ನಮ್ದು ಇನ್ನೇನಿಲ್ಲ ಆದ್ರೆ ನಾವು ಅಲ್ಲಿ ಇದನ್ನು ಹೇಳ್ಬಿಡ್ತೀವಲ್ಲ ಗೊತ್ತಿಲ್ಲ ಅವ್ನು ಕೂಟಸ್ಥ ಏನು ಮಾಡಲ್ಲ ಅಂತಾನೆ ಹೇಳ್ಬಿಡ್ತೀವಿ ನಾವು ಹೌದು ಅದನ್ನ ಅವಿದ್ಯೆ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ಈಗ ಅಲ್ಲಿ ಅಲ್ಲಿರು ಇಲ್ಲ ಇಲ್ಲೂ ಇಲ್ಲ ಅಂತ ಬದಲಾವಣೆ ಇಲ್ಲ ಇಲ್ಲ ಅದು ಪರಮಾರ್ಥವಾದ್ರಿಂದ ಅದು ಅವಿದ್ಯೆಯಿಂದ ವಿಕಾರ ವಿಶೇಷ ತೋರುತ್ತೆ ಅಂತೀವಿ ನಾವು ಕೂಟಸ್ಥವಾದ ಅದು ಅವಿದ್ಯೆ ಆತ್ಮಂಗ್ ಹಾಕಕ್ಕಾಗಲ್ಲ ಈ ಕಡೆ ನನಗೆ ವಿಜ್ಞಾನ ಮೈದಲ್ಲಿ ಹಾಕೊಳಕ್ಕಾಗಲ್ಲ ನಾನು ಅದು ಅವಿದ್ಯೆ ಇದೆ ಅನ್ನೋದು ಒಂದು ಅಧ್ಯಾರೋಪವೇ ಅವಿದ್ಯೆಯು ಪರಮಾರ್ಥವಾಗಿ ಅವಿದ್ಯೆ ಇದೆ ಅಂತ ನಾವು ಒಪ್ಕೊಂಡೇ ಇಲ್ಲ ಕೇವಲ ಸೂರ್ಯನಲ್ಲಿ ಕತ್ಲೆ ಇಲ್ಲವೋ ಚಿನ್ಮಾತ್ರ ಸೂರ್ಯನಾದ ಆತ್ಮಲ್ಲಿ ಅವಿದ್ಯೆ ಇರೋಕ್ಕೆ ಸಾಧ್ಯ ಇಲ್ಲ ಅವಿದ್ಯೆ ಅವಿದ್ಯೆಗೂ ಸಾಕ್ಷಿಯಾಗಿದ್ದೀವಿ ನಾವು ನಮ್ಗೆ ಅವಿದ್ಯೆ ಇದೆ ಅನ್ನೋ ಸಾಕ್ಷಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅವಿದ್ಯೆ ಇದೆ ಅನ್ನೋದನ್ನು ಸಾಕ್ಷಿ ನೋಡುತ್ತಿರುವುದರಿಂದ ಸಾಕ್ಷಿಗೆ ಅವಿದ್ಯೆ ಇಲ್ಲ ಅನ್ನೋದು ಅನುಭವ ಆದರೂ ನನಗೆ ಅವಿದ್ಯೆ ನಾನು ಅವಿದ್ಯಾವಂತ ನಾವು ವ್ಯವಹಾರದಲ್ಲಿ ಅಂತೀವಲ್ಲ ಅದನ್ನಿಟ್ಕೊಂಡು ಶಾಸ್ತ್ರಕಾರರು ಪ್ರಕ್ರಿಯೆ ರಚನೆ ಮಾಡ್ತಾರೆ ಅಷ್ಟೇ ಇವಾಗ ಅವಿದ್ಯೆ ಇಲ್ಲ ಅನ್ನೋದನ್ನು ಕಂಡುಕೊಂಡವನಿಗೆ ಶಾಸ್ತ್ರವೂ ಇಲ್ಲ ಗುರುವೂ ಇಲ್ಲ ಸಾಧನೆ ಇಲ್ಲ ಏನೂ ಇಲ್ಲ ನಂದ್ರೋಜೋ ನಚೋಪತಿ ನಬದ್ದೋ ನಚ ಸಾಧಕ ಅಷ್ಟೇ ಮತ್ತೆ ಏದ ನಿಶ್ಚಯ ಅದು ನೀವು ಒಪ್ಕೊಳ್ಳಲ್ಲ ಸರ್ವಜ್ಞನವು ಬರೆದಂತಹ ಶಾಸ್ತ್ರ ಪ್ರಣಯನಾದಿಗಳು ಅಂಧ ಪರಂಪರ ಇದು ಅರ್ಥವಿಲ್ಲದ್ದು ಅಂತಂದ್ರೆ ನೀವು ಅದನ್ನು ಒಪ್ಕೊಳ್ಳಲ್ಲ ಆದ್ರಿಂದ ಎಲ್ಲ ಕ್ಷಣಿಕ ವಿಜ್ಞಾನ ಅಂತ ಅನ್ಬೇಡ ಅವ್ರಿಗೂ ಎಲ್ಲವೂ ಬಾಹ್ಯಾರ್ಥಭಾವವೂ ಇದೆ ಒಳಗೆ ವಿಜ್ಞಾನವೂ ಇದೆ ವಿಜ್ಞಾನಕ್ಕೆ ಸಾಧನವಾದ ಪ್ರತ್ಯಕ್ಷಾದಿಗಳು ಇದೆ ವ್ಯವಹಾರದಲ್ಲಿ ವ್ಯವಹಾರವನ್ನು ಒಪ್ಕೊಂಡ್ಮೇಲೆ ಎಲ್ಲವನ್ನೂ ಒಪ್ಪು ಈ ವ್ಯವಹಾರವನ್ನೇ ಅಲಗಳಿದ್ರೆ ವಿಜ್ಞಾನವನ್ನು ಅಲಗಳಿ ಆತ್ಮನೊಬ್ಬನನ್ನೇ ಇಟ್ಕೊ ವಿಜ್ಞಾನಕ್ಕೆ ನಿಲ್ಲಿಸ್ಕೋಬೇಡ ಕ್ಷಣಿಕ ವಿಜ್ಞಾನ ಅಂತ ಅನ್ಬೇಡ ಕ್ಷಣಿಕ ವಿಜ್ಞಾನವು ಶೂನ್ಯವನ್ನು ಎಲ್ಲವನ್ನೂ ತೆಗೆದುಹಾಕಿ ಆತ್ಮೀಕತ್ವ ಜ್ಞಾನಕ್ಕೆ ಬಾ ಆತ್ಮೀಕತ್ವ ಜ್ಞಾನಕ್ಕೆ ಬರ್ತೀನಿ ಅಂದ್ರೆ ಅವಾಗ ಓಮಿತಿ ಭ್ರೂಮ ಅಂತಾರೆ ವ್ಯವಹಾರಕ್ಕೆ ಬಂದ್ರೆ ಎಲ್ಲವನ್ನೂ ಒಪ್ಕೊಳ್ತೀವಿ ಅಂತೀವಿ ಬರೀ ವಿಜ್ಞಾನ ಮಾತ್ರ ವ್ಯವಹಾರ ಇಲ್ಲ ಅಂದ್ರೆ ಒಪ್ಕೊಳಕ್ಕಾಗಲ್ಲ
ಅಕೃತಾಭ್ಯಾಗಮ ಕೃತ ವಿಪ್ರನಾಶ ದೋಷವು ಪ್ರಸಿದ್ಧ ತರು ಕ್ಷಣವಾದೆ. ಅಕೃತಾಭ್ಯಾಗಮ ಕೃತ ಅಕೃತಾಭ್ಯಾಗಮ ಕೃತ ವಿಪ್ರನಾಶ ದೋಷವು ಪ್ರಸಿದ್ಧ ತರು ಕ್ಷಣ. ಕ್ಷಣಿಕ ವಿಜ್ಞಾನ ಪ್ರಕಾರವಾಗಿ ನಮಗೆ ದುಃಖ ಆಗೋದಕ್ಕೋ, ಒಬ್ಬರಿಗೆ ಸಂತೋಷ ಬರೋದಕ್ಕೋ, ಒಬ್ಬರಿಗೆ ಐಶ್ವರ್ಯ ಬರೋದಕ್ಕೋ, ಬಡತನ ಬರೋದಕ್ಕೋ ಕಾರಣವೇ ಇಲ್ಲ. ಏಕೆಂದರೆ ಕ್ಷಣಿಕ ವಿಜ್ಞಾನವಾದ್ದರಿಂದ ಅವ್ರಿಗೆ ಯಾಕೆ ಐಶ್ವರ್ಯ, ಇವ್ರಿಗೆ ಯಾಕೆ ಬಡತನ, ಅವ್ನಿಗೆ ಯಾಕೆ ಆರೋಗ್ಯ, ಇವ್ರಿಗೆ ಯಾಕೆ ಅನಾರೋಗ್ಯ, ಅವ್ನು ಯಾಕೆ ಬುದ್ಧಿವಂತ, ಇವ್ನು ಯಾಕೆ ದಡ್ಡ, ಅವ್ನಿಗೆ ಯಾಕೆ, ಇದಕ್ಕೆ ಒಂದಕ್ಕೂ ಅರ್ಥ ಇಲ್ಲ. ಏನೂ ಮಾಡಿದೇನೆ ಅವ್ನಿಗೆ ಐಶ್ವರ್ಯ ಬಂತು, ಇವ್ರು ಏನೇನು ಮಾಡಿದ್ರು ನಮ್ಗೆ ಏನು ಪ್ರಯೋಜನ ಇಲ್ಲ. ಕ್ಷಣಿಕ ವಿಜ್ಞಾನ ಎಲ್ಲ ನಾಶ ಆಗ್ಬಿಡ್ತಲ್ಲ. ಯಜ್ಞಾಗಾದ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಪೂಜೆ ಪುರಸ್ಕಾರ ಮಾಡಿದ್ರು, ಎಲ್ಲ ಕ್ಷಣಿಕ ವಿಜ್ಞಾನವಾಗೆಲ್ಲ ಹೋಗ್ಬಿಡುತ್ತೆ. ಇನ್ನೊಬ್ಬರಿಗೆ ಏನೇನು ಮಾಡದೆ ಹೋದ್ರು ಮಜಾ ಮಜಾ, ಇದು ದೊಡ್ಡ ದೋಷ, ಇದು ಆಗೋ ಹಾಗಿಲ್ಲ. ಈ ದೋಷ ಪರಿಹಾರಕ್ಕಾಗಿ ನಿತ್ಯವನ್ನ ವ್ಯಾವಹಾರಿಕ ಸತ್ಯವನ್ನು ಒಪ್ಕೋಬೇಕು. ವ್ಯಾವಹಾರಿಕ ಸತ್ಯತೆಯನ್ನು ಒಪ್ಕೋದೇ ಹೋದ್ರೆ ವ್ಯವಹಾರ ಹೊಂದ್ಸೋಕೆ ಆಗಲ್ಲ. ದ್ರಷ್ಟವ್ಯ ವ್ಯಪದೇಶ ಹೇತು ಪೂರ್ವೋತ್ತರ ಸಹಿತ ಏಕ ಏವ ಪೂರ್ವೋತ್ತರ ಸಹಿತ ಏಕ ಏವ ಶೃಂಖಲಾವತ್ ಪ್ರತ್ಯಯೋ ಜಾಯತೆ ಇತಿ ಚೇತ್ ಶೃಂಖಲಾವತ್ ಪ್ರತ್ಯಯೋ ಜಾಯತೆ ಇತಿ ಚೇತ್. ಸ್ವಾಮಿ ದ್ರಷ್ಟವ್ಯ ಮತ್ತು ವ್ಯಪದೇಶ ಇದಕ್ಕೆ ಹೇತು ಹೌದು, ದ್ರಷ್ಟವ್ಯ ಅಲ್ಲ ದ್ರು ಕರೆಕ್ಟ್, ದೃಷ್ಟವ್ಯ ಅಲ್ಲ ದೃಷ್ಟ ವ್ಯಪದೇಶ, ದೃಷ್ಟವ್ಯ ಅಲ್ಲ ದೃಷ್ಟವ್ಯಪದೇಶ ಹೇತು ತಪ್ಪು ಹೋಗ್ತಾ ಇದ್ದೀವಿ. ದೃಷ್ಟವ್ಯಪದೇಶ ಹೇತು ಪೂರ್ವೋತ್ತರ ಸಹಿತ ಏಕ ಏವ, ಕಂಡದ್ದನ್ನು ಹೇಳೋದು ಅನ್ನೋದು ಕಾರಣ ಆಗಲ್ಲ. ದೃಷ್ಟಸ್ಸ ವ್ಯಪದೇಶ ದೃಷ್ಟವ್ಯಪದೇಶ, ಕಂಡದ್ದನ್ನು ಹೇಳೋದು ಅನ್ನೋದು ಕಾರಣ. ಪೂರ್ವೋತ್ತರ ಸಹಿತವಾದ ಏಕಏವ ಒಂದೇ ಶೃಂಖಲಾ ಸರಪಳಿ ಹೇಗೆ ಇದೆಯೋ ಆ ರೀತಿ ಪ್ರತ್ಯಯ ಬರ್ತಾ ಇರುತ್ತೆ ಅಂದ್ಬಿಟ್ರೆ ಅವಾಗ ಹೊಂದತ್ತಲ್ಲ, ಕ್ಷಣಿಕ ವಿಜ್ಞಾನದಲ್ಲಿ ಇದನ್ನ ಇಟ್ಕೋಬಹುದಲ್ಲ ಅಂತ. ಸರಪಳಿ ಎಲ್ಲ ಕೊಂಡಿಯೂ ಬೇರೆ ಬೇರೆ ಆದರೂ ದೃಷ್ಟ ವ್ಯಪದೇಶ ಇದಕ್ಕೆ ಹೇತು ಕಾರಣವಾಗಿರ್ತಕ್ಕಂಥ ಒಂದು ಶೃಂಖಲಾದ ಪ್ರತ್ಯಯ ಸಂತತಿಯಾದ ಪ್ರತ್ಯಯ ಒಂದು ಬರುತ್ತೆ ಅಂತ ಇಟ್ಕೊಂಡ್ಬಿಟ್ರೆ ವ್ಯವಹಾರ ಹೊಂದತ್ತಲ್ಲ, ಏನ್ ತೊಂದರೆ ಇರುವಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ತೇನೇದಂ ಸದೃಶಂ ಇತಿ ಚ, ತೇನೇದಂ ಸದೃಶಂ ಇತಿ, ಅದರಿಂದಲೇ ಅದರೊಡನೆ ಇದು ಸಮಾನ ಎಂಬುದು ಉಂಟಾಗತ್ತೆ. ಶೃಂಖಲಾವತ್ ಶೃಂಖಲ ಅಂದ್ರೆ ಸರಪಳಿ, ಸರಪಳಿಯಂತೆಯೇ ಒಂದು ಪ್ರತ್ಯಯ ಸಂತತಿಯಾಗಿ ಬರ್ತಾ ಇರುತ್ತೆ. ದೃಷ್ಟ ವ್ಯಪದೇಶಕ್ಕೆ ಕಾರಣವಾಗಿರುವಂತಹ ಒಂದು ಪ್ರತ್ಯಯ ಸಂತತಿ ಅದು ಬರ್ತಾ ಇರುತ್ತೆ, ಅದರಿಂದಲೇ ಅದರೊಡನೆ ಇದು ಸಮಾನ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ಏನು ವಿರೋಧ ಆಗೋಲ್ವಲ್ಲ, ಇದನ್ನು ಒಪ್ಕೋಬಹುದಲ್ಲ ನೀವು ಅಂದ್ರೆ ನಾ ವರ್ತಮಾನ ಜಾತ್ ವರ್ತಮಾನ ಅತೀತಯೋಹೋ ಭಿನ್ನ ಕಾಲತ್ವ, ಅತೀತ ಕಾಲ ವರ್ತಮಾನ ಕಾಲ ಭಿನ್ನ ಕಾಲವಾದಾಗ ನಿನ್ ಪ್ರಕಾರ ಅಲ್ಲಿಗೆ ಸಂತತಿ ಇದ್ರೆ ಕ್ಷಣಿಕ ವಿಜ್ಞಾನ ಬಿಡಬೇಕಾಗತ್ತೆ, ಸಂತತಿ ಇಲ್ಲ ಅಂದ್ರೆ ಗ್ಯಾಪ್ ಆಗ್ಬಾರ್ದಾಗತ್ತೆ. ವರ್ತಮಾನ ಕಾಲದಲ್ಲಿ ಅತೀತ ಕಾಲ ಗ್ಯಾಪ್ ಆಗ್ಬಾರ್ದು, ಇಲ್ಲ ಅತೀತ ಕಾಲವು ವರ್ತಮಾನ ಕಾಲದಲ್ಲಿ ಅನುಸ್ಯೂತವಾಗಿ ಬರುತ್ತೆ ಅಂತಂದ್ರೆ ಕ್ಷಣಿಕ ವಿಜ್ಞಾನ ಬಿಡಬೇಕಾಗತ್ತೆ. ಎರಡನ್ನೂ ಇಡ್ಬೇಕು, ಕ್ಷಣಿಕ ವಿಜ್ಞಾನ ಅಂತೂ ಅನ್ನೋದು ವರ್ತಮಾನ ಅತೀತ ಪ್ರತಿ ಸಂತತಿಯನ್ನು ಹೇಳೋದು, ಎರಡು ಮಾಡಿದ್ರೆ ಆಗೋಲ್ಲ. ಸಂತತಿ ಒಪ್ಕೊಂಡ್ರೆ ಕ್ಷಣಿಕವಾದ ಬಿಡು, ಸಂತತಿ ಒಪ್ಕೊಳ್ದೆ ಹೋದ್ರೆ ಅತೀತ ವರ್ತಮಾನ ಕಾಲದಲ್ಲಿ ಗ್ಯಾಪ್ ಆಗಲ್ಲ ಅನ್ನೋ ಏನಾದ್ರು ಒಂದು ಒಪ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ ಭಿನ್ನ ಕಾಲವಾದ್ರಿಂದ. ತತ್ತ ವರ್ತಮಾನ ಪ್ರತ್ಯಯ ಏಕ ಶೃಂಖಲಾವಯವಸ್ಥಾನೀಯ ಅತೀತಶ್ಚ ಅಪರ, ವರ್ತಮಾನ ಪ್ರತ್ಯಯ ಇದು ಒಂದು, ಇದು ಒಂದು ಸರಪಳಿ, ಅತೀತ ಪ್ರತಿ ಇನ್ನೊಂದು ಸರಪಳಿ, ಇದಕ್ಕಿದೆ ಕೂಡುವಿಕೆಯೇ ಇಲ್ಲ. ಇದೇ ಬೇರೆ ಸರಪಳಿ, ಇದು ಇದೇ ಬೇರೆ ಕೂಡಿ, ಇದು ಇಲ್ಲಿ ಇದು ರೌಂಡ್ ಆಯಿತು, ಇದಕ್ಕೆ ಇಲ್ಲಿ ರೌಂಡ್ ಆಯಿತು, ಹೀಗೆ ಕೂಡಿಸಿದ್ರೆ ತಾನೇ ಇದಾಗೋದು ಸಂತತಿ ಆಗೋದು. ಇದೊಂದು ಇದೊಂದು ಬೇರೆ 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 ಅಂತ ಆದರೆ ಇದಕ್ಕೂ ಇದಕ್ಕೂ ಲಿಂಕೇ ಇಲ್ಲ, ಲಿಂಕ್ ಇದೆ ಅಂದ್ಮೇಲೆ. ಇದು ತುಂಬಾ ಚೆನ್ನಾಗಿರೋ ಉದಾಹರಣೆ ಅಂದ್ರೆ ಫಿಲ್ಮ್ ರೀಲ್, ಪಿಕ್ಚರ್ ನೋಡ್ತಾ ಹೋದ್ರೆ ಏನೋ ನಮಗೆ ಸಂಬಂಧ ಸಿಗಲ್ಲ, ಒಂದು ಸ್ಕ್ರೀನ್ ಹಿಂದ್ಗಡೆ ಇದ್ರೆ ಮಾತ್ರ ಅದ್ರ ಮೇಲೆ ನಮ್ಗೆ ಆಧಾರ ಬೇಕು. ಆಧಾರ ಇಲ್ಲದೇನೆ ಬರೀ ಇದನ್ನ ಒಂದು ಮಾಡಕ್ ಆಗೋದೇ ಇಲ್ಲ, ಅದಷ್ಟು ಒಂದು ಮಾಡಕ್ ಒಂದು ಆಧಾರ ಇಟ್ಕೊಳ್ತೇನೆ ಮಾಡಕ್ ಆಗಲ್ಲ. ಗುರುಗಳೇ ಹೇಳಿ, ಯುವರ್ ಪಾಸ್ಟ್ ಟೈಮ್. ಓ ಓ ಹೌದು, 9 ಹೊತ್ತಾಗ್ಬಿಟ್ಟಿದೆ, ದಿನ ಹಿಂಗೆ ಆಗ್ತಾ ಇದೆ, ಗೊತ್ತೇ ಆಗ್ತಾ ಇಲ್ಲ ಟೈಮ್, ಹಂಗೆ ಮರ್ತೇ ಹೋಗ್ತಾ ಇದೆ. ಯಾಕೆ 9 ಗಂಟೆ ಯಾಕೆ ಹೇಳಲಿಲ್ಲ,